Hi friends, welcome to Classic Education YouTube channel. ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ನಾವು 17/7/2013 ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದೀವಿ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಇಟ್ಸ್ ಅಬೌಟ್ ಕಾಂಟ್ರವರ್ಸಿ ಅರೌಂಡ್ ದ ಫಾರೆಸ್ಟ್ ಬಿಲ್. ಅಂದ್ರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನು ಫಾರೆಸ್ಟ್ ಬಿಲ್ ಅನ್ನ ಈ ಪಾರ್ಲಿಮೆಂಟರಿ ಸೆಷನ್ ಒಳಗೆ, ಅಂದ್ರೆ ಈಗ ಬರುವಂತ ಈ ಒಂದು ಮಾನ್ಸೂನ್ ಸೆಷನ್ ಏನಿದೆ, ಅಂದ್ರೆ ಮಳೆಗಾಲದ ಸೆಷನ್ ಅಲ್ಲಿ ಏನ್ ಟೇಬಲ್ ಮಾಡ್ಬೇಕಂತ ಮಾಡಿದೆಲ್ಲ, ಅಲ್ಲಿ ಕಾಂಟ್ರವರ್ಸಿ ಹಾಕಿದೆ. ಅಂದ್ರೆ ಅಲ್ಲಿ ವಿವಾದ ಯಾಕೆ ಜಾಸ್ತಿ ಇದೆ, ವೈ ದೇರ್ ಇಸ್ ಅ ಕಾಂಟ್ರವರ್ಸಿ ಆನ್ ದ ಫಾರೆಸ್ಟ್ ಬಿಲ್. ಅಂದ್ರೆ ಈ ಒಂದು ಫಾರೆಸ್ಟ್ ಕಾಯ್ದೆ ಮೇಲೆ ಅಥವಾ ಈ ಒಂದು ಅರಣ್ಯ ಕಾಯ್ದೆ ಮೇಲೆ ಯಾಕೆ ಇಷ್ಟು ವಿವಾದ ಇದೆ ಅಂತ ನಾವು ಇಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ವಾಟ್ ಈಸ್ ದ ಎನ್ವೈರನ್ಮೆಂಟ್ ಮಿನಿಸ್ಟರ್ ಸ್ಟ್ಯಾಂಡ್ ಆನ್ ದಿಸ್ ಇಶ್ಯೂ, ಅಂದ್ರೆ ಪರಿಸರ ಸಚಿವರು ಈ ಒಂದು ವಿವಾದದ ಮೇಲೆ ಏನು ತಮ್ಮ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾರೆ ಅಥವಾ ಏನ್ ಅವರು ಹೇಳ್ತಾರೆ. ವೈ ಹ್ಯಾವ್ ದ ಸಜೆಷನ್ಸ್ ಟು ದ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ರಿಗಾರ್ಡಿಂಗ್ ದ ಚೇಂಜಸ್ ನಾಟ್ ಬೀನ್ ಟೇಕನ್ ಆನ್ ದ ಬೋರ್ಡ್. ಅಂದ್ರೆ ಈಗ ನೋಡ್ರಿ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಏನ್ ಮಾಡ್ತೀವಿ ಅಥವಾ ನಾವು ಜೆಪಿಸಿ ಅಂತ ಏನ್ ಕರಿತೀವಲ್ಲ, ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಒಳಗೆ ಏನ್ ಸಜೆಷನ್ ನ ಕೊಟ್ಟಿದ್ರಲ್ಲ ಅವನ್ ಯಾಕೆ ಬೋರ್ಡ್ ಮೇಲೆ ತೆಗೆದುಕೊಂಡಿಲ್ಲ. ಈಸ್ ದ ಬಿಲ್ ಡೈಲ್ಯೂಟಿಂಗ್ ದ 1996 ಗೋವರ್ಧನ್ ತಿರುಮಲ ಪಾದ್ ಜಜ್ಮೆಂಟ್. ಅಂದ್ರೆ ನೋಡ್ರಿ, 1996 ಏನ್ ಗೋವರ್ಧನ್ ತಿರುಮಲ ಪಾದ್ ಗೋದಾವರ್ ಮ್ಯಾನ್ ತಿರುಮಲ ಪಾದ್ ಅವರ ಒಂದು ಜಜ್ಮೆಂಟ್ ಬಂದಿತ್ತಲ್ಲ, ಆ ಜಜ್ಮೆಂಟ್ ಅನ್ನ ಇದೇನಪ್ಪ ಅಂದ್ರೆ ಡೈಲ್ಯೂಟ್ ಮಾಡ್ತಾ ಇದೆ, ಅಂದ್ರೆ ಅದನ್ನ ಇನ್ನೂ ಕೂಡ ತಿಳಿಗೊಳಿಸ್ತಿದೆ ಅಂತ ಹೇಳಿ ನಾವು ಡಿಸ್ಕಷನ್ ಅನ್ನ ಮಾಡ್ತಿದ್ದೇವೆ. ಈಗ ನೋಡ್ರಿ, ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ದ ಫಾರೆಸ್ಟ್ ಕನ್ಸರ್ವೇಶನ್ ಅಮೆಂಡ್ಮೆಂಟ್ ಬಿಲ್ 2023 ಏನಪ್ಪ ಅಂದ್ರೆ ಮಾನ್ಸೂನ್ ಸೆಷನ್ ಏನ್ ಬರುತ್ತೆ ಮಳೆಗಾಲದ ಅಧಿವೇಶನದಲ್ಲಿ ಏನಪ್ಪ ಅಂದ್ರೆ ಸಂಸತ್ತಿನಲ್ಲಿ ಟೇಬಲ್ ಮಾಡ್ತಾ ಇದೆ. ಅದು ನೋಡ್ರಿ, ಸಂಸತ್ತಿನ ಅಧಿವೇಶನ ಯಾವಾಗಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಜುಲೈ 20 ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡಿದ್ರು ಅಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅನ್ನ ಮಾಡಿದ್ರು. ಇಲ್ಲೂ ಕೂಡ ಕೆಲವೊಂದಿಷ್ಟು ಅಮೆಂಡ್ಮೆಂಟ್ ಅನ್ನ ಹೇಳಿದ್ರು, ಎಸ್ಪೆಷಲಿ ಬಿಲ್ಲಿಗೆ ನೋಡ್ರಿ ಅಮೆಂಡ್ಮೆಂಟ್ ಅನ್ನ ಹೇಳಿದ್ರು. ಅದ್ರ ಅಪ್ರೂವಲ್ ಅನ್ನ ಈಗ ಏನ್ ಮಾಡಿದ್ರು ಅಂದ್ರೆ ಗವರ್ಮೆಂಟ್ ಗೆ ಸಲ್ಸಿದ್ರು, ಆದ್ರೆ ಯಾವುದೇ ತರನ ಅಂತ ಕಮೆಂಟ್ ಇರ್ಲಿ ರಿವಿಷನ್ ಇರ್ಲಿ ಸಜೆಷನ್ಸ್ ಅನ್ನ ಅವರು ತೆಗೆದುಕೊಂಡಿಲ್ಲ. ಅಂದ್ರೆ ಜೆಪಿಸಿ ಏನ್ ಮಾಡಿದ್ಲ ಅದನ್ನ ಯಾವ್ದೂ ಕೂಡ ಅವ್ರು ಏನಪ್ಪ ಅಂದ್ರೆ ತೆಗೆದುಕೊಂಡಿಲ್ಲ. ಹಾಗಾದ್ರೆ ಏನಿದು ಫಾರೆಸ್ಟ್ ಕನ್ಸರ್ವೇಶನ್ ಅಮೆಂಡ್ಮೆಂಟ್ ಬಿಲ್ ಅಂದ್ರೆ ನೋಡ್ರಿ, ಈ ಬಿಲ್ ಏನ್ ಮಾಡತ್ತಪ್ಪ ಅಂದ್ರೆ ಫಾರೆಸ್ಟ್ ಕನ್ಸರ್ವೇಶನ್ ಆಕ್ಟ್ 1980 ಏನಿದೆ ಅಂದ್ರೆ ಅರಣ್ಯ ಸಂರಕ್ಷಣೆ ಕಾಯ್ದೆ 1980 ಏನಿದೆಯಲ್ಲ ಅದನ್ನ ತಿದ್ದುಪಡಿ ಮಾಡ್ತಾ ಇದೆ. ಸೊ ನೋಡ್ರಿ, ಈ ಒಂದು ಲೆಜಿಸ್ಲೇಷನ್ ಏನಿದೆ ಇದನ್ನ ಏನಪ್ಪ ಅಂದ್ರೆ ಅರಣ್ಯ ರಕ್ಷಣಾ ಕಾಯ್ದೆ ಯಾವ್ದಕ್ಕೋಸ್ಕರ ತಂದಿರ್ತಂದ್ರೆ ಭಾರತದ ಕಾಡುಗಳನ್ನ ಕಾಪಾಡೋದಕ್ಕೋಸ್ಕರ. ಜೊತೆಗೆ ನೋಡ್ರಿ, ಕೇಂದ್ರ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸಬಲೀಕರಣವನ್ನ ಮಾಡಿತ್ತು. ಯಾವ್ದಕ್ಕೋಸ್ಕರ ಅಂದ್ರೆ ಕೆಲವೊಂದಿಷ್ಟು ಫಾರೆಸ್ಟ್ ಏನಿದೆ ಅದನ್ನ ರೆಗ್ಯುಲೇಟ್ ಮಾಡೋದಕ್ಕೆ, ನಿಯಂತ್ರಣ ಮಾಡೋದಕ್ಕೆ. ಜೊತೆಗೆ ನೋಡ್ರಿ, ಫಾರೆಸ್ಟ್ ಪ್ರಾಡಕ್ಟ್ಸ್ ಏನಿರುತ್ತೆ ಅರಣ್ಯ ಉತ್ಪನ್ನಗಳು ಏನಿರುತ್ತಲ್ಲ ಅವುಗಳನ್ನ ಏನಪ್ಪ ಅಂದ್ರೆ ಎಕ್ಸ್ಟ್ರಾಕ್ಷನ್ ಮಾಡಕ್ಕೆ. ಅಂದ್ರೆ ಈಗ ನೋಡ್ರಿ, ಒಣಗಿದ ಮರಗಳಿರ್ಬೋದು ಅಥವಾ ಏನಪ್ಪ ಅಂದ್ರೆ ಈ ತಿಂಡು ಲೀವ್ಸ್ ಇರ್ಬೋದು, ಬೇರೆ ಬೇರೆ ಫಾರೆಸ್ಟ್ ಉತ್ಪನ್ನಗಳು ಏನಿರುತ್ತಲ್ಲ ಅವುಗಳನ್ನ ಬಳಸ್ಕೊಂಡು ಏನಪ್ಪ ಅಂದ್ರೆ ರೆವಿನ್ಯೂ ಜನರೇಟ್ ಮಾಡಕ್ಕೆ. ಯಾವ್ದ್ರಿಂದ ಅಂದ್ರೆ ನೋಡ್ರಿ, ಮರದ ದಿಮ್ಮಿಯಿಂದ ಹಿಡಿದೇನಪ್ಪ ಅಂದ್ರೆ ಈ ಒಂದು ಬ್ಯಾಂಬೋ ವರೆಗೂ, ಅಂದ್ರೆ ಬಿದಿರಿನ ವರೆಗೂ. ಜೊತೆಗೆ ಏನಪ್ಪ ಅಂದ್ರೆ ಕೋಲ್ ಮತ್ತೆ ಮಿನರಲ್ಸ್ ಏನಿರುತ್ತಲ್ಲ ಅದಕ್ಕೋಸ್ಕರ ಇದನ್ನ ಬಳಸ್ಕೊಳ್ಬಹುದಾಗಿತ್ತು. ಅದೇ ತರ ನೋಡ್ರಿ, ಇವುಗಳನ್ನ ಏನಪ್ಪ ಅಂದ್ರೆ ಇಂಡಸ್ಟ್ರೀಸ್ ಆದ್ರೂ ಯೂಸ್ ಮಾಡ್ಕೋಬಹುದಿತ್ತು ಅಥವಾ ಫಾರೆಸ್ಟ್ ಡ್ವೆಲ್ಲಿಂಗ್ ಕಮ್ಯುನಿಟೀಸ್ ಆದ್ರೂ ಯೂಸ್ ಮಾಡ್ಕೋಬಹುದಿತ್ತು. ಫಾರೆಸ್ಟ್ ಡ್ವೆಲ್ಲಿಂಗ್ ಕಮ್ಯುನಿಟಿ ಅಂದ್ರೆ ನಾವು ಅರಣ್ಯ ಸಂರಕ್ಷಣೆ ಮಾಡುವಂತ ಒಂದು ಸಮುದಾಯ ಅಂತ ನಾವು ಕರಿತೀವಿ. ಅಂದ್ರೆ ಅವ್ರ ಅರಣ್ಯದ ಹತ್ರಣ ಇದ್ದವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಜೀವನೋಪಾಯಕ್ಕಾಗಿ ಏನ್ ಮಾಡ್ತಾರೆ ಅಂದ್ರೆ ಅರಣ್ಯದ ಉತ್ಪನ್ನಗಳನ್ನ ಕಲೆಕ್ಟ್ ಮಾಡ್ಕೊಂಡು ಜೀವನವನ್ನ ನಡೆಸಿರ್ತಾರೆ. ಆಮೇಲೆ ನೋಡ್ರಿ, ಒಂದು ಸಪರೇಟ್ ಆಕ್ಟ್ ಅನ್ನ ತಗೊಂಬರ್ತಾರೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಫಾರೆಸ್ಟ್ ರೈಟ್ಸ್ ಆಕ್ಟ್ ಅಂತ ತಗೊಂಬರ್ತಾರೆ. ಇಲ್ಲಿ ಏನಪ್ಪ ಅಂದ್ರೆ ಯಾರೆಲ್ಲ ಬುಡಕಟ್ಟು ಪಂಗಡದವ್ರು ಇರ್ತಾರೆ, ಆಮೇಲೆ ಅರಣ್ಯ ಅಭಿವೃದ್ಧಿಕಾರ ಇರ್ತಾರೆ, ಫಾರೆಸ್ಟ್ ಡ್ವೆಲರ್ಸ್ ಇರ್ತಾರಲ್ಲ, ಅವುಗಳನ್ನ ಅವರ ಒಂದು ಹಕ್ಕುಗಳನ್ನ ಕಾಪಾಡೋದಕ್ಕೆ, ಎಸ್ಪೆಷಲಿ ನೋಡ್ರಿ ಅವರ ಒಂದು ಜೀವನ ಏನಿರುತ್ತೆ ಅದು ಫಾರೆಸ್ಟ್ ಡ್ವೆಲ್ಲಿಂಗ್ ಕಮ್ಯುನಿಟೀಸ್ ಮತ್ತೆ ಅಲ್ಲಿರುವಂತಹ ಬುಡಕಟ್ಟು ಜನಾಂಗದವರ ಜೀವನ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಈ ಕಾಡಿನಲ್ಲಿ ಏನು ಉತ್ಪನ್ನಗಳು ಬರ್ತಿರ್ತಲ್ಲ ಆ ಉತ್ಪನ್ನಗಳನ್ನ ಬಳಸ್ಕೊಂಡು ಅವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ಜೀವನವನ್ನ ನಡೆಸಿರ್ತಾರೆ. ಅದಕ್ಕೋಸ್ಕರ ಒಂದು ಸಪರೇಟ್ ಆಕ್ಟ್ ಅನ್ನ ಏನಪ್ಪ ಅಂದ್ರೆ ಫಾರೆಸ್ಟ್ ರೈಟ್ ಆಕ್ಟ್ಸ್ ಅನ್ನ ತೆಗೆದುಕೊಂಡ್ಬರ್ತಾರೆ. 1951 ನೋಡ್ರಿ, 1955 ಏನಪ್ಪ ಅಂದ್ರೆ ಎಷ್ಟು ಹೆಕ್ಟರ್ ಫಾರೆಸ್ಟ್ ಲ್ಯಾಂಡ್ ಅನ್ನ ಬೇರೆ ಬೇರೆ ನಾನ್ ಫಾರೆಸ್ಟ್ರಿ ಪರ್ಪಸ್ಗೋಸ್ಕರ, ಅಂದ್ರೆ ನೋಡ್ರಿ ಅರಣ್ಯ ಬಿಟ್ಟು ಬೇರೆ ಕೆಲಸಕ್ಕೋಸ್ಕರ ಯೂಸ್ ಬಳಸ್ಕೊಂಡಿದ್ರಪ್ಪ ಅಂದ್ರೆ 4 ಮಿಲಿಯನ್ ಹೆಕ್ಟೇರ್ಸ್ ಅನ್ನ ಬಳಸ್ಕೊಂಡ್ರೆ 1980 ರಿಂದ 2020 ನೋಡ್ರಿ ಈ ಒಂದು ಆಕ್ಟ್ ಒಳಗಡೆ ಏನಪ್ಪಾ ಅಂದ್ರೆ ಕೇವಲ 1 ಮಿಲಿಯನ್ ಹೆಕ್ಟೇರ್ ಅನ್ನ ಮಾತ್ರ ಡೈವರ್ಟ್ ಮಾಡಿದ್ದಾರೆ. ಅಂದ್ರೆ 75 ಕ್ಕಿಂತ ಮುಂಚೆ ಏನ್ ಮಾಡಿದ್ರಪ್ಪ ಅಂದ್ರೆ 4 ಮಿಲಿಯನ್ ಹೆಕ್ಟೇರ್ ಏನ್ ಡೈವರ್ಟ್ ಮಾಡಿದ್ರಲ್ಲ, ಈಗ ಈ ಒಂದು ಫಾರೆಸ್ಟ್ ರೈಟ್ಸ್ ಆಕ್ಟ್ ಬಂದ್ಮೇಲೆ, ಸಾರಿ ಫಾರೆಸ್ಟ್ ಕನ್ಸರ್ವೇಶನ್ ಆಕ್ಟ್ 1980 ಬಂದ್ಮೇಲೆ, ಅರಣ್ಯ ರಕ್ಷಣಾ ಕಾಯ್ದೆ 1980 ಬಂದ್ಮೇಲೆ ನೋಡ್ರಿ ಕೇವಲ 1 ಮಿಲಿಯನ್ ಹೆಕ್ಟೇರ್ ಅನ್ನ ಮಾತ್ರ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಬೇರೆ ಬೇರೆ ನಾನ್ ಫಾರೆಸ್ಟ್ರಿ ಪರ್ಪಸ್ಗೋಸ್ಕರ ಅಥವಾ ಉದ್ದೇಶಕ್ಕೋಸ್ಕರ ಏನ್ ಮಾಡಿದ್ರೆ ಅಂದ್ರೆ ಅರಣ್ಯ ಭೂಮಿಯನ್ನ ಡೈವರ್ಟ್ ಮಾಡಿದ್ದಾರೆ. ಆದ್ರೆ ನೋಡ್ರಿ, ಇಷ್ಟೆಲ್ಲಾ ಕಾನೂನುಗಳನ್ನ ತಂದ್ರೆ ಏನಪ್ಪ ಅಂದ್ರೆ ಎಷ್ಟು ನಾವು ಡೆವಲಪ್ ಆಗಿದೆ ಅಥವಾ ಎಷ್ಟು ನಾವು ಅಪ್ರಾಪ್ರಿಯೇಟ್ ಆಗಿ ಬಳಸಿದೀವಿ ಅಂತ ಇಲ್ಲಿ ನೋಡೋದಾದ್ರೆ ನೋಡ್ರಿ, ಈ ತರದ ಕಾನೂನುಗಳೇನಿದೆಯಲ್ಲ ಇದನ್ನ ಏನಪ್ಪ ಅಂದ್ರೆ ಯಾವ ಒಂದು ರೆಕಾರ್ಡ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಏನು
ಫಾರೆಸ್ಟ್ ಅಂತ ರೆಕಾರ್ಡ್ ಇರುತ್ತಲ್ಲ ಅಂತ ಒಂದು ಫಾರೆಸ್ಟ್ ಮಾತ್ರ ಏನಪ್ಪಾ ಅಂದ್ರೆ ಈ ಒಂದು ಫಾರೆಸ್ಟ್ ಕನ್ಸರ್ವೇಶನ್ ಆಕ್ಟ್ 1980 ಅಪ್ಲೈ ಆಗುತ್ತೆ ಬಿಟ್ಟು ಬೇರೆ ಎಲ್ಲಾ ಕಾರ್ಡ್ಗಳಿಗೆ ಅಂದ್ರೆ ನೋಡ್ರಿ ಔಟ್ಸೈಡ್ ದ ಫಾರೆಸ್ಟ್ ಇದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ರೆಕಾರ್ಡ್ ಅಲ್ಲಿ ಇರಲಿಲ್ಲ ಅಂದ್ರೆ ಅದಕ್ಕೆ ಈ ಕಾನೂನು ಇಲ್ಲಿ ಅಪ್ಲೈ ಆಗಲ್ಲ. ಸುಪ್ರೀಂ ಕೋರ್ಟ್ ನೋಡ್ರಿ 1996 ಏನಪ್ಪಾ ಅಂದ್ರೆ ಗೋದಾವರನ್ ತಿರುಮಲಪಾದ್ ಇವರ ಕೇಸಲ್ಲಿ ಏನ್ ಹೇಳಿದಾರೆ ಅಂದ್ರೆ ಈ ಪ್ರೊಟೆಕ್ಷನ್ ಅನ್ನು ಇನ್ನೂ ಕೂಡ ಎಕ್ಸ್ಪ್ಯಾಂಡ್ ಅನ್ನ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ಡ್ರೈವರ್ ಏನ್ ಹೇಳಿದ್ರೆ ಕೇವಲ ನೀವು ಕಾರ್ಡುಗಳಿಗೆ ಮಾತ್ರ ಏನಪ್ಪಾ ಅಂದ್ರೆ ಈ ಒಂದು ರಕ್ಷಣೆಯನ್ನು ಕೊಡಬೇಡ್ರಿ, ಬದಲಾಗಿ ಏನಪ್ಪಾ ಅಂದ್ರೆ ಕಾರ್ಡುಗಳಂತ ಏನ್ ಡಿಕ್ಷನರಿ ಮೀನಿಂಗ್ ಬರುತ್ತಲ್ಲ ಅವುಗಳನ್ನು ಕೂಡ ನೀವು ಕಾಪಾಡ್ರಿ ಅಂತ ಹೇಳಿದ್ದಾರೆ. ಆದ್ರೆ ನೋಡ್ರಿ ಈ ಒಂದು ಜಜ್ಮೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಕಾರ್ಡು ಅಂದ್ರೇನು, ಯಾವ್ದನ್ನ ನಾವು ಕಾಪಾಡಬೇಕಂತ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಲ್ಲ. ಜೊತೆಗೆ ನೋಡ್ರಿ ತಿರುಮಲಪಾದ ಕೇಸ್ ಜಜ್ಮೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ನ್ಯಾಯಾಂಗ ಅಥವಾ ಜುಡಿಷಿಯರಿ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂದ್ರೆ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಏನ್ ಮಾಡಿದೆ ಅಂದ್ರೆ ಡೈರೆಕ್ಟ್ ಮಾಡಿದೆ. ರಾಜ್ಯಗಳಿಗೆ ಏನ್ ಮಾಡಿದೆ ಅಂದ್ರೆ ನೀವೇ ಒಂದು ಕ್ರೈಟೀರಿಯಾವನ್ನ ಮಾಡ್ಕೊರಿ, ಆ ಕ್ರೈಟೀರಿಯಾ ಮೂಲಕ ಏನ್ ಮಾಡ್ರಿ ಅಂದ್ರೆ ಫಾರೆಸ್ಟ್ ಏರಿಯಾ ಏನಿರುತ್ತೆ ಅದನ್ನ ಬೌಂಡ್ರಿನ ಮಾರ್ಕ್ ಮಾಡ್ರಿ ಅಂತ ಹೇಳಿದ್ದಾರೆ. ಅಂದ್ರೆ ಪ್ರತಿಯೊಂದು ರಾಜ್ಯದವರು ಒಂದು ಕ್ರೈಟೀರಿಯಾ ಮಾಡ್ಕೊಂಡು ಎಷ್ಟು ಫಾರೆಸ್ಟ್ ಏರಿಯಾ ಇದೆ ಅಥವಾ ಎಷ್ಟು ಅರಣ್ಯ ಪ್ರದೇಶ ಇದೆ ಅಂತ ಹೇಳಿ ನೀವು ಅದನ್ನ ಗುರುತ್ಪಡಿಸ್ರಿ ಅಂತ ಹೇಳಿದ್ದಾರೆ. ಆದ್ರೆ ನೋಡ್ರಿ ಎಲ್ಲಾ ರಾಜ್ಯ ಸರ್ಕಾರಗಳು ಇದನ್ನ ಮಾಡಿಲ್ಲ. ಆದ್ರೆ ದಿನ ಕಳೆದಂತೆ ಅಥವಾ ವರ್ಷಗಳು ಕಳೆದಂತೆ ಏನಪ್ಪಾ ಅಂದ್ರೆ ಈ ಒಂದು ಜಜ್ಮೆಂಟ್ ಮೇಲೆ ಏನಪ್ಪಾ ಅಂದ್ರೆ ಡಿಬೇಟ್ ಜಾಸ್ತಿ ಆಗ್ತಾನೆ ಹೋಗಿದೆ. ಜೊತೆಗೆ ನೋಡ್ರಿ ಇಂಡಿಯನ್ ಫಾರೆಸ್ಟ್ ಪಾಲಿಸಿ 1988 ಏನ್ ಹೇಳುತ್ತಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಒಟ್ಟು ಭೌಗೋಳಿಕವಾಗಿ ಎಷ್ಟು ಪ್ರದೇಶ ಇದೆಯಲ್ಲ ಅದರಲ್ಲಿ ಮೂರನೇ ಒಂದು ಭಾಗದಷ್ಟು ಪ್ರದೇಶ ಏನಿರ್ಬೇಕಪ್ಪ ಅಂದ್ರೆ ಕಾರ್ಡ್ ಇರ್ಬೇಕಂತ ಹೇಳುತ್ತೆ. ಅಂದ್ರೆ ಈಗ ನೋಡ್ರಿ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಭೌಗೋಳಿಕ ಪ್ರದೇಶ ಇದೆ ಅಲ್ಲ ಅದರಲ್ಲಿ ಮೂರನೇ ಒಂದು ಭಾಗದಷ್ಟು ಏನಿರ್ಬೇಕು, ಒನ್ ಥರ್ಡ್ ಅಥವಾ ಮೂರನೇ ಒಂದು ಭಾಗ ಅಂತ ನಾವೇನ್ ಕರಿತೀವಲ್ಲ, ಈ ಮೂರನೇ ಒಂದು ಭಾಗದಷ್ಟು ಏನಿರ್ಬೇಕಪ್ಪ ಅಂದ್ರೆ ಅರಣ್ಯ ಅಥವಾ ಕಾಡುಗಳು ಇರ್ಬೇಕಂತ ಹೇಳುತ್ತೆ. ಆದ್ರೆ ನೋಡ್ರಿ ಕೇವಲ 21% ಅಂದ್ರೆ ನಾವು ಭೌಗೋಳಿಕವಾಗಿ ಭಾರತ ಎಷ್ಟಿದೆಯಲ್ಲ ಅದ್ರ ಕೇವಲ 21% ಮಾತ್ರ ಏನಿದೆ ಅಂದ್ರೆ ಅರಣ್ಯ ಪ್ರದೇಶ ಇದೆ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ನೋಡ್ರಿ ನಾವೆಲ್ಲ ಟೀಗಳನ್ನು ಟ್ರೀಸ್ ಅಂದ್ರೆ ಈಗ ಅರಣ್ಯ ಬಿಟ್ಟು ಫಾರ್ ಎಕ್ಸಾಂಪಲ್ ನೋಡ್ರಿ ಪ್ಲಾಂಟೇಶನ್ಸ್ ಇರ್ಬೋದು, ಆರ್ಚರ್ಡ್ಸ್ ಇರ್ಬೋದು, ಅಂದ್ರೆ ಈಗ ತೋಟಗಾರಿಕೆ ಮಾಡಿರ್ತಾರೆ, ಕೆಲವೊಂದ್ ಕಡೆ ಏನಪ್ಪಾ ಅಂದ್ರೆ ಗಿಡ ನೆಟ್ಟಿರ್ತಾರೆ, ಅಡಿಕೆ ಪ್ಲಾಂಟೇಶನ್ಸ್ ಮಾಡಿರ್ತಾರೆ, ಇವುಗಳನ್ನು ಕೌಂಟ್ ಮಾಡಿದ್ರು ಸಹ ಏನಪ್ಪಾ ಅಂದ್ರೆ ಓವರ್ ಆಲ್ ಫಾರೆಸ್ಟ್ ಕವರೇಜ್ ಎಷ್ಟಾಗುತ್ತೆ ಅಂದ್ರೆ ಕೇವಲ 24% ಆಗುತ್ತೆ. ಆದ್ರೆ ನೋಡ್ರಿ 1988 ಒಂದು ಫಾರೆಸ್ಟ್ ಪಾಲಿಸಿ ಪ್ರಕಾರ ಅದೆಷ್ಟಿರ್ಬೇಕಿತ್ತು ಅಂದ್ರೆ 33% ಇರ್ಬೇಕಿತ್ತು, ಆದ್ರೆ ಈಗ ಕೇವಲ 24% ಇದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಇಲ್ಲಿ ಏನ್ ಹೇಳ್ತಿದ್ರೆ ಅಂದ್ರೆ ಎನ್ವೈರನ್ಮೆಂಟಲ್ ಮಿನಿಸ್ಟ್ರಿ ಏನಿದ್ರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಈ ಒಂದು ತಿದ್ದುಪಡಿಯನ್ನ ತಗೊಂಬಂದಿದ್ದಾರೆ, ಅಂದ್ರೆ ಈಗೇನ್ ಆಕ್ಟ್ ಅನ್ನ ತಗೊಂಬಂದಿದ್ದಾರಲ್ಲ ಆ ಒಂದು ಫಾರೆಸ್ಟ್ ಕನ್ಸರ್ವೇಶನ್ ಅಮೆಂಡ್ಮೆಂಟ್ ಬಿಲ್ ಅಲ್ಲಿ ಏನಪ್ಪಾ ಅಂದ್ರೆ ಈ ತರದ ತಿದ್ದುಪಡಿಯನ್ನ ತಂದಿದ್ದಾರ. ಅಂದ್ರೆ ಯಾವ ತರನಾಗಿ ನೀವು 33% ಅರಣ್ಯ ಪ್ರದೇಶ ಭೂಮಿಯನ್ನ ಜಾಸ್ತಿ ಮಾಡ್ತೀರಿ, ಇವುಗಳನ್ನ ತಿಳಿಸ್ರಿ ಅಂತ ಹೇಳ್ತಿದ್ದಾರೆ. ಜಸ್ಟ್ ನೀವು ಹೇಳಿದ್ರಲ್ಲ ಅದನ್ನ ಯಾವ ತರನಾಗಿ ಜಾರಿಗೆ ಮಾಡ್ತೀರಿ, ಎಲ್ಲಿ ಕಾರ್ಡ್ಗಳನ್ನ ಬೆಳೆಸ್ರಿ ಅದನ್ನು ಕೂಡ ನೀವು ಇಲ್ಲಿ ತಿಳಿಸ್ಬೇಕಾಗತ್ತೆ. ಹಾಗಾದ್ರೆ ಇಲ್ಲಿ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನ ಏನ್ ತಂದಿದ್ದಾರೆ ಅಂದ್ರೆ ನೋಡ್ರಿ ಈ ಒಂದು ಕಾನೂನಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಅನ್ನ ತಗೊಂಬಂದಿದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಪಿಟಿಗೆ ಅಥವಾ ಪ್ರಿಯಾಂಬಲ್ ಅನ್ನ ತೆರೆಸಿದ್ದಾರೆ. ಇದರಿಂದ ಏನಪ್ಪಾ ಅಂದ್ರೆ ಭಾರತದ ಒಂದು ಕಮಿಟ್ಮೆಂಟ್ ಏನಿದೆ ಯಾವ್ದಂದ್ರೆ ಈ ಅರಣ್ಯಗಳನ್ನ ಸಂರಕ್ಷಣೆ ಮಾಡೋದ್ರಲ್ಲಿ ಭಾರತದ ಕಮಿಟ್ಮೆಂಟ್ ಏನಿದೆ, ಅಂದ್ರೆ ಯಾವ ತರನಾಗಿ ನಾವು ಅರಣ್ಯಗಳನ್ನ ಸಂರಕ್ಷಣೆ ಮಾಡ್ತೀವಿ, ಏನ್ ಕಮಿಟ್ಮೆಂಟ್ ಇದೆ ಅಂತ ತಿಳಿಸುತ್ತೆ. ಜೊತೆಗೆ ನೋಡ್ರಿ ಅದರ ಜೀವ ವೈವಿಧ್ಯತೆಯನ್ನ ಕಾಪಾಡ್ಕೊಳ್ಳೋದು, ಜೊತೆಗೆ ಏನಪ್ಪಾ ಅಂದ್ರೆ ಹವಾಮಾನ ಬದಲಾವಣೆಗಳಿಂದ ಆಗುವಂತಹ ಸಮಸ್ಯೆಗಳನ್ನ ಯಾವ ತರನಾಗಿ ಕಾಪಾಡ್ಕೋಬೇಕನ್ನೋದನ್ನು ಕೂಡ ಹೇಳುತ್ತೆ. ಇಲ್ಲಿ ನೋಡ್ರಿ ಈ ಒಂದು ಆಕ್ಟ್ ಅನ್ನ ಅಮೆಂಡ್ಮೆಂಟ್ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಚೇಂಜಸ್ ಅನ್ನ ಮಾಡ್ಕೊಂಡಿದ್ದಾರೆ. ಒನ್ ಅಭಿದಾಮನ್ ಅಂತ ಹೇಳಿ ನೋಡ್ರಿ, ಒನ್ ಅಭಿದಾನಂ ಅಂದ್ರೆ ಸಂಸ್ಕಾರಂ ಏವನ್ ಸಮೃದ್ಧಂ, ಅಂದ್ರೆ ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ಫಾರೆಸ್ಟ್ ಕನ್ಸರ್ವೇಶನ್ ಅಂಡ್ ಆಗ್ಯುಮೆಂಟೇಷನ್, ಅಂದ್ರೆ ಅರಣ್ಯವನ್ನ ಸಂರಕ್ಷಣೆ ಮಾಡೋದು, ಜೊತೆಗೆ ಏನಪ್ಪಾ ಅಂದ್ರೆ ಅದನ್ನ ಇನ್ನೂ ಕೂಡ ಜಾಸ್ತಿ ಮಾಡ್ತಾ ಹೋಗೋದು. ಅಂದ್ರೆ ಈಗಿನ ಕನ್ಸರ್ವೇಶನ್ ಏನಿದೆ ಅಂದ್ರೆ ಈಗಿನ ಸಂರಕ್ಷಣೆ ಏನ್ ಮಾಡಿದ್ವಲ್ಲ ಅದಕ್ಕಿಂತ ಜಾಸ್ತಿ ಮಾಡ್ತಾ ಹೋಗೋದು. ಈ ಒಂದು ತಿದ್ದುಪಡಿಗಳ ಮೂಲಕ ಏನ್ ಹೇಳ್ತಾರೆ ಅಂದ್ರೆ ಈ ಒಂದು ತಿದ್ದುಪಡಿ ನೋಡ್ರಿ ಯಾವಾಗೆಲ್ಲ ಅಪ್ಲೈ ಆಗುತ್ತೆ ಅಂದ್ರೆ ಯಾವ್ದಾದ್ರು ಗವರ್ಮೆಂಟ್ ರೆಕಾರ್ಡ್ ಅಲ್ಲಿ ನೋಡ್ರಿ ಅರಣ್ಯ ಭೂಮಿಯನ್ನ ಕೊಟ್ಟಿದ್ರೆ, ಎಸ್ಪೆಷಲಿ ಯಾವಾಗಿಂದಪ್ಪ ಅಂದ್ರೆ 1980 ಮತ್ತೆ 80ರ ನಂತರ ಏನಾದ್ರೂ ಅರಣ್ಯ ಭೂಮಿ ಪ್ರದೇಶವನ್ನ ಕೊಟ್ಟಿದ್ರೆ ಮಾತ್ರ ಅಂತ ಒಂದು ಅರಣ್ಯ ಭೂಮಿ ಪ್ರದೇಶಗಳಿಗೆ ಈ ಒಂದು ಕಾನೂನು ಅಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ 1980 ಮತ್ತೆ 80 ಆದ್ಮೇಲೆ ಏನಪ್ಪಾ ಅಂದ್ರೆ ಯಾವ್ದಾದ್ರು ಅರಣ್ಯ ಪ್ರದೇಶವನ್ನ ನಾನ್ ಅರಣ್ಯ ಅಥವಾ ಅರಣ್ಯೇತರ ಚಟುವಟಿಕೆಗಳಿಗೆ ಬಳಸಿದ್ರೆ ಅಂತ ಪ್ರದೇಶಕ್ಕೆ ಮಾತ್ರ ಏನಪ್ಪಾ ಅಂದ್ರೆ ಈ ಕಾನೂನು ಇಲ್ಲಿ ಅಪ್ಲೈ ಆಗುತ್ತೆ. ಜೊತೆಗೆ ನೋಡ್ರಿ ಈ ಕಾನೂನು ಏನ್ ಹೇಳುತ್ತಪ್ಪ ಅಂದ್ರೆ ಇನ್ ಕೇಸ್ ನೋಡ್ರಿ ಯಾವ್ದಾದ್ರು ಲ್ಯಾಂಡ್ ಅನ್ನ ಏನಪ್ಪಾ ಅಂದ್ರೆ ಲೀಗಲ್ ಆಗಿ ಅಂದ್ರೆ ಕಾನೂನಿನ ಮೂಲಕವಾಗಿ ಡೈವರ್ಟ್ ಮಾಡಿದ್ರೆ ಅರಣ್ಯ ಭೂಮಿಯಿಂದ ಅರಣ್ಯೇತರ ಭೂಮಿಗೆ 1980 1996 ಏನಾದ್ರೂ ಡೈವರ್ಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಅರಣ್ಯೇತರ ಚಟುವಟಿಕೆಗಳಿಗೆ ಅಂತಲ್ಲಿ ಏನಪ್ಪಾ ಅಂದ್ರೆ ಫಾರೆಸ್ಟ್ ಕನ್ಸರ್ವೇಶನ್ ಆಕ್ಟ್ ಏನಪ್ಪಾ ಅಂದ್ರೆ ಅಪ್ಲೈ ಆಗಲ್ಲ ಅಂತ ಹೇಳ್ತಿದ್ದಾರೆ. ಕೀ ವಿಂಡೋ ಇರೋದು ಏನಪ್ಪಾ ಅಂದ್ರೆ 16 ಇಯರ್ಸ್ ವರೆಗೂ ಏನಾದ್ರೂ ಮಾಡಿದ್ರೆ ಅಲ್ಲಿ ಅಪ್ಲೈ ಆಗಲ್ಲ, ಅದಾದ್ಮೇಲೆ ಬೇರೆ ಯಾವುದೇ ಕಾನೂನುಗಳಿದ್ರು ಕೂಡ ಅಲ್ಲಿ ಅಪ್ಲೈ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಒಂದು ತಿದ್ದುಪಡಿಯಲ್ಲಿ ಅಥವಾ ಈ ಒಂದು ಕಾನೂನಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ಯಾವೊಂದು ಅರಣ್ಯ ಭೂಮಿ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಗಡಿಗಳಿಂದ ಏನಂದ್ರೆ 100 ಕಿಲೋಮೀಟರ್ ದೂರ ಇರುತ್ತಲ್ಲ ಅಂತ ಒಂದು ಅರಣ್ಯ ಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಭಾರತದ ಒಂದು
ಅಥವಾ ರಾಷ್ಟ್ರೀಯ ಮಹತ್ವಕ್ಕೋಸ್ಕರ ನೋಡ್ರಿ ಏನಾದ್ರೂ ಸ್ಟ್ರಾಟಜಿಕ್ ಪ್ರಾಜೆಕ್ಟ್ ಅನ್ನ ಮಾಡ್ತಿರ್ಬೇಕಾರೆ ಅಲ್ಲಿ ಅರಣ್ಯ ಪ್ರದೇಶವನ್ನ ಬಳಸ್ಕೋಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ಅಂತಾರಾಷ್ಟ್ರೀಯ ಗಡಿ ರೇಖೆಯಿಂದ 100 ಕಿಲೋಮೀಟರ್ ದೂರ ಇರುವಂತಹ ಅರಣ್ಯ ಪ್ರದೇಶಗಳಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಯಿಂದ ಏನಾದ್ರೂ ಕೆಲವೊಂದಿಷ್ಟು ಪ್ರಾಜೆಕ್ಟ್ ಗಳನ್ನ ಮಾಡಬೇಕಾದ್ರೆ ಅಥವಾ ಕೆಲವೊಂದಿಷ್ಟು ಯೋಜನೆಗಳನ್ನ ಮಾಡಬೇಕಾದ್ರೆ ಅದು ಎಸ್ಪೆಷಲಿ ನೋಡ್ರಿ ಸ್ಟ್ರಾಟಜಿಕಲ್ ಇಂಪಾರ್ಟೆಂಟ್. ಅಂದ್ರೆ ಈಗ ಯಾರಾದ್ರೂ ನಮ್ಮ ದೇಶಕ್ಕೆ ಅಭದ್ರತೆಯನ್ನ ತರ್ತಾ ಇದ್ರೆ ಆ ತರದ ಕೆಲವೊಂದಿಷ್ಟು ಇಂಪಾರ್ಟೆನ್ಸ್ ಇದ್ದಲ್ಲಿ ಹಿತಾಸಕ್ತಿ ಇದ್ದಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ನೀವು ಅರಣ್ಯ ಭೂಮಿಯನ್ನ ಬಳಸಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಡಿಫೆನ್ಸ್ ಪ್ರಾಜೆಕ್ಟ್ ಅಂದ್ರೆ ಭದ್ರತಾ ಯೋಜನೆಗಳಲ್ಲಿ ಏನಪ್ಪ ಅಂದ್ರೆ ಅರಣ್ಯ ಭೂಮಿಗೆ 5-10 ಎಕರ್ ಲ್ಯಾಂಡ್ ಅನ್ನ ಕೇಳ್ತಾ ಇದ್ರೆ ಎಸ್ಪೆಷಲಿ ಭದ್ರತೆಗೋಸ್ಕರ ಕೇಳ್ತಾ ಇದ್ರೆ ಅವುಗಳನ್ನು ಕೂಡ ಇಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಎಕ್ಸಾಂಪ್ ಮಾಡಿದ್ದಾರೆ. ಅಂದ್ರೆ ಈಗ ಯಾವ್ದಾದ್ರು ಭದ್ರತಾ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನೀವು ಛತ್ತೀಸ್ಗಢದಲ್ಲಿ ಹೋದ್ರೆ ಬಸ್ತಾರ್ ಫಾರೆಸ್ಟ್ ಇದೆ, ಅಲ್ಲಿ ಏನಾಗುತ್ತೆ ಅಂದ್ರೆ ಈ ನಕ್ಸಲೈಟ್ಸ್ ಅಟ್ಯಾಕ್ ಮಾಡ್ತಾರೆ. ಸೊ ಅಂತ ಸಮಯದಲ್ಲಿ ಏನಂದ್ರೆ ಒಂದು 5-10 ಎಕರ್ಸ್ ಅವ್ರು ಬಳಸ್ಕೊಂಡು ನಾವ್ ಇಲ್ಲೊಂದು ಆಂಬುಷ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಅಥವಾ ಇಲ್ಲೊಂದು ಪ್ಲಾಂಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಅಲ್ಲಿ ಎಕ್ಸಾಂಪ್ಟ್ ಅನ್ನ ಮಾಡ್ತಾರೆ. ಅರಣ್ಯ ಪ್ರದೇಶದಲ್ಲಿ ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ಬಸ್ತಾರ್ ಅರಣ್ಯ ಪ್ರದೇಶದಲ್ಲಿ ಅವರು ಈ ಒಂದು ಪ್ಲಾಂಟ್ ಅನ್ನ ಆಗ್ಲಿ ಅಥವಾ ಆಂಬುಷ್ ಅನ್ನ ಅವರು ಕ್ರಿಯೇಟ್ ಮಾಡಬಹುದಾಗಿದೆ. ಆಮೇಲೆ ನೋಡ್ರಿ ಈ ಅಮೆಂಡ್ಮೆಂಟ್ ಏನಪ್ಪ ಅಂದ್ರೆ ನೆಸೆಸರಿ, ಎನ್ವೈರನ್ಮೆಂಟಲ್ ಮಿನಿಸ್ಟರ್ ಪ್ರಕಾರ ಏನಪ್ಪ ಅಂದ್ರೆ ಇವು ನೆಸೆಸರಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಯಾರೆಲ್ಲ ಪ್ರೈವೇಟ್ ಪಾರ್ಟೀಸ್ ಇದಾರೆ ಅಂದ್ರೆ ಸರ್ಕಾರ ಬಿಟ್ಟು ಬೇರೆ ಯಾರು ಇದಾರಲ್ಲ ಅವ್ರೇನಾದ್ರೂ ನೋಡ್ರಿ ಪ್ಲಾಂಟೇಶನ್ ಅನ್ನ ಡೆವಲಪ್ ಮಾಡ್ತಾ ಇದ್ರೆ ಎಸ್ಪೆಷಲಿ ಎಲ್ಲಪ್ಪ ಅಂದ್ರೆ ಡಿಗ್ರೇಡೆಡ್ ಫಾರೆಸ್ಟ್, ಡಿಗ್ರೇಡೆಡ್ ಅಂದ್ರೆ ಹಾಳಾಗಿರುವಂತ ಕಾಡುಗಳಲ್ಲಿ ಮತ್ತೇನಪ್ಪ ಅಂದ್ರೆ ಅಲ್ಲೇನಾದ್ರೂ ಅವರು ಗಿಡಗಳನ್ನ ಮತ್ತೆ ರೀಸ್ಟೋರ್ ಮಾಡ್ತಿದ್ರೆ, ಪುನಃಸ್ಥೇಷನ ಕೊಡ್ತಿದ್ರೆ ಅವರಿಗೆ ಡಿಸ್ ಇನ್ಸೆಂಟಿವೈಸ್ ಮಾಡ್ತಾರೆ. ಅಂದ್ರೆ ಅವರಿಗೆ ಬೆಂಬಲ ಕೊಡೋದ್ರ ಬದಲಾಗಿ ಅವ್ರಿಗೆ ಏನಪ್ಪ ಅಂದ್ರೆ ಡಿಸ್ ಇನ್ಸೆಂಟಿವೈಸ್ ಮಾಡ್ತಾರೆ ಅಂತ ಹೇಳ್ತಿದ್ರೆ. ಜೊತೆಗೆ ನೋಡ್ರಿ ಯಾವ್ದೊಂದು ಪ್ರೈವೇಟ್ ಪ್ಲಾಂಟೇಶನ್ಸ್ ಇರುತ್ತೆ ಮತ್ತೆ ರೀಫಾರೆಸ್ಟೆಡ್ ಪೀಸ್ ಆಫ್ ಲ್ಯಾಂಡ್ ಇರುತ್ತಲ್ಲ ಅವುಗಳನ್ನ ಏನಪ್ಪ ಅಂದ್ರೆ ಯಾವ್ದಕ್ಕೂ ಕೂಡ ಏನಂದ್ರೆ ಯಾವ ಒಂದು ಪ್ಲಾಂಟೇಶನ್ಸ್ ಮತ್ತೆ ರೀಫಾರೆಸ್ಟೆಡ್ ಪೀಸ್ ಆಫ್ ಲ್ಯಾಂಡ್ ಇರುತ್ತಲ್ಲ ಅವುಗಳನ್ನ ಯಾವ್ದು ಅಫಿಷಿಯಲಿ ಮಾರ್ಕ್ ಮಾಡಿರ್ತಾರಲ್ಲ ಅವುಗಳನ್ನ ನಾವೇನ್ ಮಾಡ್ಬೋದು ಅಂದ್ರೆ ರೆಟ್ರೋಸ್ಪೆಕ್ಟಿವ್ಲಿ ಅಂದ್ರೆ ನೋಡ್ರಿ ಫಾರ್ ಎಕ್ಸಾಂಪಲ್ ಈಗ ಏನಪ್ಪ ಅಂದ್ರೆ ಒಂದು ಪ್ಲಾಂಟೇಶನ್ಸ್ ನ ಮಾಡ್ತಿದ್ದಾರೆ ಅಥವಾ ಅಲ್ಲಿ ಅರಣ್ಯ ಪ್ರದೇಶ ಹಾಳಾಗಿದೆ ಅದನ್ನ ರೀಸ್ಟೋರ್ ಮಾಡ್ತಿದ್ದಾರೆ ಅಂದ್ರೆ ಅಫಿಷಿಯಲಿ ಅದು ರೆಕಾರ್ಡ್ ಆಗಲಿಲ್ಲ ಅಂದ್ರೆ ರೆಕಾರ್ಡ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯಾರು ಡೆವಲಪ್ ಮಾಡ್ತಿರ್ತಾರೆ, ಫಾರ್ ಎಕ್ಸಾಂಪಲ್ ನೋಡ್ರಿ ನಾನೊಬ್ಬ ಅರಣ್ಯ ಬೆಳೆಸುವಂತ ಹವ್ಯಾಸವನ್ನು ಹೊಂದ್ಕೊಂಡಿದ್ದೀನಿ, ನಾನು ಅಲ್ಲಿ ಪ್ಲಾಂಟೇಶನ್ಸ್ ಮಾಡಿ ಡೈಲಿ ನೀರ್ ಹಾಕ್ತಿದ್ದೀನಿ ಅಂದ್ರೆ ನನ್ನನ್ನು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಪ್ರದೇಶದಿಂದ ಎಕ್ಸ್ಪೆಲ್ ಮಾಡ್ತಾರೆ, ಅಂದ್ರೆ ಹೊರಗಡೆ ಹಾಕ್ತೀರ ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾರೂ ಕೂಡ ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಒಂದು ಡಿಫಾರೆಸ್ಟೆಡ್ ಲ್ಯಾಂಡ್ ಆಗ್ಲಿ ಅಥವಾ ಹಾಳಾಗಿರುವಂತ ಕಾಡಲ್ಲಿ ಏನಪ್ಪ ಅಂದ್ರೆ ಗಿಡಗಳನ್ನ ಇಲ್ಲಿ ಬೆಳೆಸಂಗಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ಆ ಒಂದು ಪ್ಲಾಂಟೇಶನ್ಸ್ ಮೇಲೆ ಅವ್ರಿಗಿರುವಂತಹ ಹಕ್ಕುಗಳನ್ನು ಕೂಡ ಕಳ್ಕೊತಾರೆ, ಜೊತೆಗೆ ಏನಪ್ಪ ಅಂದ್ರೆ ಆ ಒಂದು ಪ್ಯಾಚ್ ಕೂಡ ಅವರು ಕಳ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ. ಇದು ಏನಪ್ಪ ಅಂದ್ರೆ ಭಾರತ ಈಗ ಏನು ಕಾರ್ಬನ್ ಸಿಂಕ್ ಅನ್ನ ಮಾಡ್ಬೇಕಂತ ಅನ್ಕೊಂಡಿದೆ. ಅಂದ್ರೆ ಎಸ್ಪೆಷಲಿ ನೋಡ್ರಿ ನಾವು 3 ಬಿಲಿಯನ್ ಟನ್ಸ್ ಅಷ್ಟು ಕಾರ್ಬನ್ ಸಿಂಕ್ ಅನ್ನ 2030 ಮಾಡ್ಬೇಕಂತೇಳಿ ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ನಮ್ದೇನು ಕಮಿಟ್ಮೆಂಟ್ ಇದೆಯಲ್ಲ ಅದಕ್ಕೆ ಇದೇನಾಗತ್ತಪ್ಪ ಅಂದ್ರೆ ನಿಬಂಧನೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ಯಾವ ತರನಾಗಿ ನಿಬಂಧನೆ ಆಗ್ತಿದೆ ಅಂದ್ರೆ ಈಗ ಒಂದು ಹಾಳಾಗಿದೆ ಅಂತ ಫಾರೆಸ್ಟ್ ಇದೆ ಅಂತ ತಿಕ್ಕೋರಿ, ಹಾಳಾಗಿರುವಂತ ಕಾಡ್ ಇದೆ ಅಂದ್ರೆ ಅಲ್ಲಿ ಯಾರೋ ಒಬ್ಬ ಪ್ಲಾಂಟೇಶನರ್ ಬಂದು ಅಥವಾ ಅಭಿವೃದ್ಧಿ ಮಾಡುವಂತ ಜನ ಬಂದು ಅವ್ರೇನ್ ಮಾಡ್ತಾರೆ ಅಂದ್ರೆ ಗಿಡಗಳನ್ನ ಹಚ್ಚಿದ್ರೆ ಆ ಒಂದು ಕಾಡ್ ಬೆಳೆದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಅಡಿಷನಲ್ ಪ್ಲಾಂಟ್ಸ್ ಬರೋದ್ರಿಂದ ನಮ್ಗೇನಂದ್ರೆ ಕಾರ್ಬನ್ ಸಿಂಕ್ ಕ್ರಿಯೇಟ್ ಆಗುತ್ತೆ. ಆದ್ರೆ ಈ ಒಂದು ಕಾನೂನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೀವು ಯಾರ್ದೇ ಪರ್ಮಿಷನ್ಸ್ ಇಲ್ಲದೆ ಆ ತರನಾಗಿ ಮಾಡ್ತಾ ಇದ್ರೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಅಫಿಷಿಯಲ್ ಆಗಿ ರೆಕಾರ್ಡ್ ಆಗದೇ ಇದ್ರೆ ಅಲ್ಲೇನ್ ಮಾಡ್ತಾರೆ ಅಂದ್ರೆ ಯಾರು ಫಾರೆಸ್ಟ್ ಡ್ವೆಲ್ಲರ್ ಇರ್ತಾರೆ ಅಥವಾ ಯಾರು ಈ ಅರಣ್ಯ ಪ್ರದೇಶವನ್ನ ಬೆಳೆಸ್ತಿರ್ತಾರಲ್ಲ ಅವರನ್ನ ಆ ಪ್ರದೇಶದಿಂದ ಹೊರಗಡೆ ಹಾಕ್ತಾರೆ. ಜೊತೆಗೆ ಈ ಒಂದು ಅರಣ್ಯ ಪ್ರದೇಶದ ಮೇಲೆ ಅವ್ರಿಗೇನ್ ಹಕ್ಕುಗಳಿರುತ್ತೆ ಅಥವಾ ರೈಟ್ಸ್ ಇರುತ್ತಲ್ಲ ಅದನ್ನು ಕೂಡ ಕಳ್ಕೊಳ್ತಾರೆ. ಹಾಗಾಗಿ ನೋಡ್ರಿ ಯಾರು ಕೂಡ ಏನಪ್ಪ ಅಂದ್ರೆ ಸ್ವ ಇಚ್ಛೆಯಿಂದ ಬಂದು ಅರಣ್ಯಗಳನ್ನ ಇಲ್ಲಿ ಬೆಳೆಸೋದಿಲ್ಲ. ಹಾಗಾಗಿ ನಮ್ಮ ಏನ್ ಕಮಿಟ್ಮೆಂಟ್ ಇದೆ ಎಸ್ಪೆಷಲಿ ನಾವು 2030 ಹೊತ್ತಿಗೆ 3 ಬಿಲಿಯನ್ ಟನ್ ಅಷ್ಟು ಕಾರ್ಬನ್ ಸಿಂಕ್ ಅನ್ನ ಏನ್ ಮಾಡ್ಬೇಕಂತಿದ್ವಲ್ಲ ಆ ಗುರಿಗಳನ್ನ ನಾವ್ ಇಲ್ಲಿ ಅಚೀವ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನೋಡ್ರಿ ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ನಾವು ಆಲ್ರೆಡಿ ಹೇಳಿದೀವಿ ಭಾರತ ಏನಪ್ಪಾ ಅಂದ್ರೆ 3 ಬಿಲಿಯನ್ ಟನ್ ಅಷ್ಟು ಏನ್ ಮಾಡ್ತೀವಿ ಅಂದ್ರೆ ಕಾರ್ಬನ್ ಸಿಂಕ್ ಅನ್ನ ಕ್ರಿಯೇಟ್ ಮಾಡ್ತೀವಿ 2030 ಅಂತೇಳಿ ಆ ಒಂದು ಗುರಿಯನ್ನು ಅಚೀವ್ ಮಾಡೋದಕ್ಕೆ ಈ ಒಂದು ತಿದ್ದುಪಡಿ ಸಹಕಾರಿಯಾಗಿಲ್ಲ. ಅದೇ ತರ ನೋಡ್ರಿ ಇನ್ನೊಂದು ಕಡೆ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರಗಳು ಏನ್ ಮಾಡಿರ್ತಾವಪ್ಪ ಅಂದ್ರೆ ಕೆಲವೊಂದಿಷ್ಟು ಫಾರೆಸ್ಟ್ ಭೂಮಿಗಳನ್ನ ಏನ್ ಮಾಡಿರ್ತಾರೆ ಅಂದ್ರೆ ಪ್ಲಾಂಟೇಶನ್ಸ್ ಕೊಟ್ಟಿರ್ತಾರೆ. ಅಂದ್ರೆ ಈಗ ನೋಡ್ರಿ ಮೈನಿಂಗ್ ಆಪರೇಷನ್ಸ್ ಇರ್ಬೋದು ಮತ್ತೆ ಬೇರೆ ಒಂದು ಆಪರೇಷನ್ಸ್ ಗೋಸ್ಕರ ಏನಪ್ಪ ಅಂದ್ರೆ ಪ್ಲಾಂಟೇಶನ್ಸ್ ಕೊಟ್ಟಿರ್ತಾರೆ. ಆದ್ರೆ ಅವುಗಳನ್ನು ಕೂಡ ಅವರು ಮಾಡಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಹೇಳಿದ್ದಾರೆ ಸರ್ಕಾರದ ಪರ್ಮಿಷನ್ಸ್ ಇಲ್ಲದೆ ಏನು ಮಾಡಂಗಿಲ್ಲ ಅಂತ ಹೇಳಿ. ಹಾಗಾಗಿ ನೋಡ್ರಿ ಈ ಒಂದು ಅಮೆಂಡ್ಮೆಂಟ್ಸ್ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ದೃಷ್ಟಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಒಂದು ಒರಿಜಿನಲ್ ಆಕ್ಟ್ ಇರೋದ್ ಉದ್ದೇಶ ಏನಪ್ಪ ಅಂದ್ರೆ ಈ ಅರಣ್ಯ ಪ್ರದೇಶ ಏನಿದೆಯಲ್ಲ ಅದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಕೇವಲ ಇಂಡಸ್ಟ್ರಿಯಲ್ ಪರ್ಪಸ್ ಗೆ ಮಾತ್ರ ಬಳಸಬಹುದು ಅನ್ನೋ ಒಂದು ಲೆಕ್ಕದಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಹೇಳ್ತಾ ಇದ್ದಾರೆ. ಅಂದ್ರೆ ಈಗೇನಿತ್ತು ಅದಕ್ಕಿಂತ ಇದೇನಪ್ಪ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಏನು ಅಬ್ಜೆಕ್ಷನ್ಸ್ ಇತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಅಂತ ನಾವು ನೋಡೋದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂದ್ರೆ ಏನು ಅಂತ ನಾವು ನೋಡ್ತಾ ಹೋಗೋಣ. ನೋಡ್ರಿ ಇದನ್ನೇನಪ್ಪ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಸೆಟ್ ಅಪ್ ಮಾಡ್ತಾರೆ ಅಂದ್ರೆ
ಸೆಟಪ್ ಮಾಡ್ತಾರೆ. ಇಲ್ಲಿದ್ರ ಮುಖ್ಯ ಕೆಲಸ ಏನಂದ್ರೆ ಯಾವ್ದಾದ್ರು ಕಾನೂನುಗಳಿದ್ರೆ ಆ ಕಾನೂನನ್ನ ಏನಪ್ಪ ಅಂದ್ರೆ ಸೂಕ್ಷ್ಮ ಪರಿಶೀಲನೆ ಮಾಡೋದು ಇದರ ಮುಖ್ಯ ಕೆಲಸವಾಗಿರುತ್ತೆ. ಇಲ್ಲಿ ನೋಡ್ರಿ, ಈ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಏನಪ್ಪ ಅಂದ್ರೆ ಮೆಂಬರ್ಸ್ ಏನಿರ್ತಾರೆ ಅಂದ್ರೆ ಸದಸ್ಯರು ಏನಿರ್ತಾರೆ ಅಂದ್ರೆ ಕೇವಲ ಒಂದು ಪಕ್ಷದಿಂದ ಬಂದಿರಲಿಲ್ಲ, ಬದಲಾಗಿ ನೋಡ್ರಿ ರೂಲಿಂಗ್ ಪಾರ್ಟಿ ಮತ್ತೆ ಅಪೋಸಿಷನ್ ಪಾರ್ಟಿ ಎರಡೂ ಕಡೆಯಿಂದ ಬಂದಿರ್ತಾರೆ. ಅಂದ್ರೆ ಯಾರು ಆಡಳಿತ ನಡೆಸಿರ್ತಾರೆ, ಯಾರು ಆಡಳಿತದ ವಿರುದ್ಧವಾಗಿರ್ತಾರೆ, ವಿರೋಧ ಪಕ್ಷ ಇರ್ತಾರಲ್ಲ, ಆ ಎರಡೂ ಪಕ್ಷಗಳಿಂದನೂ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಸದಸ್ಯರು ಬಂದಿರ್ತಾರೆ. ಜೊತೆಗೆ ಏನಪ್ಪ ಅಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿದ ಟರ್ಮ್ ಎಷ್ಟಿರುತ್ತೆ ಅಂದ್ರೆ ನೋಡ್ರಿ, ಸ್ಪೆಸಿಫಿಕ್ ಪರ್ಪಸ್ ಅಥವಾ ಉದ್ದೇಶಗಳಿಗೆ ಏನ್ ಸೆಟಪ್ ಮಾಡಿರ್ತಾರೆ ಆ ಉದ್ದೇಶ ಮುಗಿದ ಮೇಲೆ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಡಿಸಾಲ್ವ್ ಮಾಡ್ತಾರೆ, ಅಂದ್ರೆ ಇದನ್ನ ತೆಗೆದುಹಾಕ್ತಾರೆ. ಆಮೇಲೆ ನೋಡ್ರಿ ಯಾವ ತರನಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನ ಸೆಟಪ್ ಮಾಡ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಎರಡೂ ಕಡೆಯಿಂದ ಮೆಂಬರ್ಸ್ ಇರ್ತಾರೆ, ಜೊತೆಗೆ ಎರಡು ಹೌಸ್ ಇಂದ ಅಂದ್ರೆ ಈಗ ಲೋಕಸಭೆ ಮತ್ತೆ ರಾಜ್ಯಸಭೆ ಎರಡೂ ಕಡೆಯಿಂದ ಏನ್ ಮಾಡಿರ್ತಾರೆ ಅಂದ್ರೆ ಸದಸ್ಯರು ಬಂದಿರ್ತಾರೆ. ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಒಂದು ಹೌಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಸೆಟಪ್ ಮಾಡೋದಕ್ಕೆ ಒಂದು ಮೋಷನ್ ಅನ್ನ ಪಾಸ್ ಮಾಡ್ತಾರೆ. ಈ ಮೋಷನ್ ಅನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ನೆಕ್ಸ್ಟ್ ಹೌಸ್ ಅಥವಾ ಇನ್ನೊಂದು ಹೌಸ್ ಏನಿರುತ್ತಲ್ಲ ಅವ್ರು ಇದನ್ನ ಪಾಸ್ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಲೋಕಸಭೆಯಲ್ಲಿ ಏನಪ್ಪ ಅಂದ್ರೆ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೋಸ್ಕರ ಒಂದು ಮೋಷನ್ ಅನ್ನ ಪಾಸ್ ಮಾಡಿದ್ರೆ ಆ ಮೋಷನ್ ಅನ್ನ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ರಾಜ್ಯಸಭೆಯವರು ಪಾಸ್ ಮಾಡಲೇಬೇಕಾಗತ್ತೆ. ಆಮೇಲೆ ನೋಡ್ರಿ ಸದಸ್ಯರು ಏನಿರ್ತಾರೆ ಅಂದ್ರೆ ರೂಲಿಂಗ್ ಪಾರ್ಟಿ ಅಪೋಸಿಷನ್ ಪಾರ್ಟಿ ಎರಡೂ ಕಡೆಯಿಂದ ಇರ್ತಾರೆ, ಜೊತೆಗೆ ಲೋಕಸಭೆ ಮತ್ತೆ ರಾಜ್ಯಸಭೆ ಎರಡೂ ಕಡೆಯಿಂದ ಸದಸ್ಯರು ಬಂದಿರ್ತಾರೆ. ಆಮೇಲೆ ಏನಪ್ಪ ಅಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡುವಂತ ಉದ್ದೇಶ ಏನಂದ್ರೆ ಈ ಮೋಷನ್ ಏನ್ ಸೆಟಪ್ ಮಾಡಿರ್ತಾರೆ ಅಥವಾ ಏನು ಒಂದು ಗುರಿಯನ್ನು ಹಾಕೊಂಡಿರ್ತಾರೆ, ಮೋಷನ್ ಏನ್ ಸೆಟಪ್ ಮಾಡಿರ್ತಾರಲ್ಲ ಅಲ್ಲಿ ಏನ್ ಡಿಫೈನ್ ಮಾಡಿರ್ತಾರಲ್ಲ ಆ ಡಿಫಿನೇಷನ್ ಪ್ರಕಾರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಬಿಲ್ಗಳನ್ನ ಕಾನೂನುಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಸೂಕ್ಷ್ಮ ಪರಿಶೀಲನೆಯನ್ನ ಮಾಡ್ತಾರೆ. ಆದ್ರೆ ನೋಡ್ರಿ ನೆಕ್ಸ್ಟ್ ಕ್ವಶನ್ ಇರೋದೇನಪ್ಪ ಅಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಏನಾದ್ರೂ ರೆಕಮೆಂಡೇಶನ್ಸ್ ಮಾಡಿದ್ರೆ ಆ ರೆಕಮೆಂಡೇಶನ್ಸ್ ಏನಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಹೇರಿಕೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಒಬ್ರು ಜಾಯಿಂಟ್ ಪಾರ್ಲಿಮೆಂಟ್ ಅಲ್ಲಿ ಕೆಲಸ ಮಾಡಿ ಕೆಲವೊಂದಿಷ್ಟು ರೆಕಮೆಂಡೇಶನ್ಸ್ ಅಥವಾ ಶಿಫಾರಸುಗಳನ್ನ ಕೊಟ್ರೆ ಆ ಶಿಫಾರಸುಗಳು ಈ ಒಂದು ಏನ್ ಕೇಂದ್ರ ಸರ್ಕಾರ ಇರುತ್ತೆ ಅವರಿಗೆ ಬೈಂಡಿಂಗ್ ಆಗತ್ತೆ. ಅಂದ್ರೆ ನೋಡ್ರಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಏನೇ ರೆಕಮೆಂಡೇಶನ್ಸ್ ಕೊಟ್ರು ಅದನ್ನ ತೆಗೆದುಕೊಳ್ಳೋದು ಬಿಡೋದೇನಪ್ಪ ಅಂದ್ರೆ ಕೇಂದ್ರ ಸರ್ಕಾರಕ್ಕಿರುತ್ತೆ. ಯಾಕಂದ್ರೆ ಕೆಲವೊಂದ್ ಟೈಮ್ ಅವ್ರು ರೆಕಮೆಂಡೇಶನ್ ಅಕ್ಸೆಪ್ಟ್ ಮಾಡ್ತಾರೆ, ಕೆಲವೊಂದ್ ಟೈಮ್ ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಯಾವುದೇ ರೆಕಮೆಂಡೇಶನ್ಸ್ ಏನಪ್ಪ ಅಂದ್ರೆ ಸರ್ಕಾರದ ಮೇಲೆ ಬೈಂಡಿಂಗ್ ಇರೋದಿಲ್ಲ. ಹಾಗಾದ್ರೆ ಈ ಜಾಯಿಂಟ್ ಪಾರ್ಲಿಮೆಂಟ್ ಅಲ್ಲಿ ಕಮಿಟಿಯಲ್ಲಿ ಏನೇನ್ ಚೇಂಜಸ್ ಆಗಿದೆ ಅಂದ್ರೆ ನೋಡ್ರಿ, ಜೆಪಿಸಿ ಅಲ್ಲಿ ಏನಪ್ಪ ಅಂದ್ರೆ 31 ಜನ ಸದಸ್ಯರಿದ್ರು, ಅದರಲ್ಲಿ 18 ಜನ ಸದಸ್ಯರು ಏನಪ್ಪ ಅಂದ್ರೆ ಬಿಜೆಪಿ ಪಾರ್ಟಿಯಿಂದ ಬಂದಿದ್ರು. ಫಸ್ಟ್ ಆಫ್ ಆಲ್ ನೋಡ್ರಿ ಏನಾಗುತ್ತೆ ಅಂದ್ರೆ ಈ ತರನಾಗಿ ಬಿಲ್ಸ್ ಅನ್ನ ಕಳಿಸಿದಾಗ ಅದನ್ನ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಕಳಿಸ್ತಾರೆ ಅಥವಾ ಸೆಲೆಕ್ಟಿವ್ ಕಮಿಟೀಸ್ ಆಫ್ ಪಾರ್ಲಿಮೆಂಟ್ ಕಳಿಸ್ತಾರೆ. ಅಲ್ಲಿ ತರೋವಾಗಿ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ತನಿಖೆಯನ್ನ ಮಾಡ್ತಾರೆ. ಸದಸ್ಯರು ಏನಿರ್ತಾರಲ್ಲ ಅವ್ರು ತನಿಖೆಯನ್ನ ಮಾಡಿ ತಮ್ಮ ರಿಪೋರ್ಟ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಪ್ರೆಸೆಂಟ್ ಮಾಡ್ತಾರೆ. ಆಮೇಲೆ ಅವರೇ ಒಂದು ಇಂಡಿಪೆಂಡೆಂಟ್ ಅಸೆಸ್ಮೆಂಟ್ ಅನ್ನ ಮಾಡ್ತಾರೆ. ಇವುಗಳನ್ನ ಏನಪ್ಪ ಅಂದ್ರೆ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಏನಿರ್ತಾರಲ್ಲ ಅವರು ಅನಾಲಿಸಿಸ್ ಮಾಡ್ತಾ ಹೋಗ್ತಾರೆ. ನೋಡ್ರಿ ಈ ಒಂದು ಫೈನಲ್ ರಿಪೋರ್ಟ್ ಅನ್ನ ಏನ್ ಟೇಬಲ್ ಮಾಡ್ಬೇಕಲ್ಲ ಅದರ ಡ್ರಾಫ್ಟ್ ವರ್ಷನ್ ಅನ್ನ ಹಿಂದೂ ತೆಗೆದುಕೊಂಡಾಗ ಇಲ್ಲಿ ಏನಪ್ಪ ಅಂದ್ರೆ ಕಮಿಟಿ ಆಗಿ ಕಮಿಟಿ ಅವ್ರು ಏನಪ್ಪ ಅಂದ್ರೆ ಯಾವುದೇ ತರನಂತ ಕಲೆಕ್ಟಿವ್ ಆಗ್ಲಿ ಅಂದ್ರೆ ಎಲ್ಲರೂ ಕೂಡಿರುವಂತ ಮತ್ತೆ ಇಂಡಿಪೆಂಡೆಂಟ್ ಅಸೆಸ್ಮೆಂಟ್ ಅನ್ನ ಮಾಡಿಲ್ಲ. ಅಂದ್ರೆ ಪ್ರತಿಯೊಬ್ರು ಏನ್ ಅಸೆಸ್ಮೆಂಟ್ ಮಾಡ್ಬೇಕಲ್ಲ ಆ ತರದ ಅಸೆಸ್ಮೆಂಟ್ ಅನ್ನ ಇಲ್ಲಿ ಮಾಡಿಲ್ಲ. ಜೊತೆಗೆ ನೋಡ್ರಿ ಈ ಒಂದು ಏನ್ ರಿಪೋರ್ಟ್ ಅನ್ನ ಮಾಡಿದ್ರಲ್ಲ ಅದರಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಡಿಸೆಂಟ್ಸ್ ಅಂದ್ರೆ ಅಸಮ್ಮತಿ ನೋಟ್ಸ್ ಕೂಡ ಇದೆ. ಇವೇನಪ್ಪಾ ಅಂದ್ರೆ 6 ಸದಸ್ಯರು ಮಾಡಿದರೆ ಇನ್ಸಿಡೆಂಟ್ಲಿ ಏನಪ್ಪಾ ಅಂದ್ರೆ ಈ 6 ಸದಸ್ಯರು ಕೂಡ ಏನಪ್ಪಾ ಅಂದ್ರೆ ವಿರೋಧ ಪಕ್ಷದಿಂದ ಬರ್ತಾರೆ, ಕಾಂಗ್ರೆಸ್ ತೃಣಮೂಲ ಮತ್ತೆ ಏನಪ್ಪಾ ಅಂದ್ರೆ ಡಿಎಂಕೆ ಪಾರ್ಟೀಸಿಂದ ಬರ್ತಾರೆ. ಆಮೇಲೆ ನೋಡ್ರಿ ಈ ಅಮೆಂಡ್ಮೆಂಟ್ಸ್ ಅನ್ನ ಆಲ್ರೆಡಿ ಏನಪ್ಪಾ ಅಂದ್ರೆ ಜೂನ್ 2022 ಏನಂದ್ರೆ ಪಬ್ಲಿಕ್ ಡೊಮೈನ್ ಅಲ್ಲಿ ಇಟ್ಟಿದ್ದಾರೆ, ಅಂದ್ರೆ ಸಾರ್ವಜನಿಕರು ಬಿಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಏನಪ್ಪಾ ಅಂದ್ರೆ ಕಮೆಂಟ್ಸ್ ಅನ್ನು ಇನ್ವೈಟ್ ಮಾಡಿದ್ದಾರೆ ಯಾರ ಕಡೆಯಿಂದ ಅಂದ್ರೆ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಕಡೆಯಿಂದ, ಆಮೇಲೆ ಥಿಂಕ್ ಟ್ಯಾಂಕ್ಸ್ ಕಡೆಯಿಂದ, ಮತ್ತೆ ಏನಂದ್ರೆ ಈ ಟ್ರೈಬಲ್ ಕಮ್ಯುನಿಟೀಸ್ ಏನಿರುತ್ತೆ ಅಂದ್ರೆ ಈ ಟ್ರೈಬಲ್ ಸಮುದಾಯದವರ ಕಡೆಯಿಂದ ಅಥವಾ ಬುಡಕಟ್ಟು ಸಮುದಾಯದವರ ಕಡೆಯಿಂದ ಇಟ್ಟಿದ್ದಾರೆ. ಇಲ್ಲಿ ನೋಡ್ರಿ ಕೀ ಅಬ್ಜೆಕ್ಷನ್ಸ್ ಇರೋದೇನಪ್ಪ ಅಂದ್ರೆ ಏನು ಕೆಲವೊಂದಿಷ್ಟು ವಿರೋಧಗಳಿದೆಯಲ್ಲ ಆ ವಿರೋಧಗಳು ಇರೋದು ಯಾವ್ದಕ್ಕೋಸ್ಕರ ಅಂದ್ರೆ ಈಗ ನೋಡ್ರಿ ನಾವೇನಪ್ಪ ಅಂದ್ರೆ ಯಾವುದೇ ತರನಂತ ಇಂಡಿಪೆಂಡೆಂಟ್ ಅಸೆಸ್ಮೆಂಟ್ ಅನ್ನ ಮಾಡದೆ ಹಿಮಾಲಯದಲ್ಲಿರುವಂತ ಕಾಡನ್ನ, ಟ್ರಾನ್ಸ್ ಹಿಮಾಲಯದಲ್ಲಿರುವಂತ ಕಾಡನ್ನ, ಮತ್ತೆ ನಾರ್ತ್ ಈಸ್ಟರ್ನ್ ರೀಜನ್ ಅಲ್ಲಿ ಇರುವಂತ ಕಾಡನ್ನ ಏನಪ್ಪಾ ಅಂದ್ರೆ ಕ್ಲಿಯರ್ ಮಾಡಿದ್ರೆ ವಿಥೌಟ್ ಏನಪ್ಪಾ ಅಂದ್ರೆ ಅಪ್ರೋಪ್ರಿಯೇಟ್ ಅಸೆಸ್ಮೆಂಟ್ ಅಂದ್ರೆ ಅಲ್ಲಿ ಅಸೆಸ್ಮೆಂಟ್ ಮತ್ತೆ ಮಿಟಿಗೇಷನ್ಸ್ ಪ್ಲಾನ್ ಮಾಡದೆ ಅಂದ್ರೆ ಯಾವ ತರನಾಗಿ ಇದನ್ನ ಕ್ಲಿಯರ್ ಮಾಡಿದ್ರೆ ಏನೆಲ್ಲ ಸಮಸ್ಯೆಗಳಾಗಬಹುದು ಅನ್ನೋದನ್ನ ನಾವು ಮಾಡದೆ ಹೋದ್ರೆ ನೋಡ್ರಿ ಅಲ್ಲೇನಾಗತ್ತಪ್ಪ ಅಂದ್ರೆ ಇಲ್ಲಿರುವಂತ ಜೀವ ವೈವಿಧ್ಯತೆಗೆ ಏನ್ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಹಿಮಾಲಯದಲ್ಲಿ ತುಂಬಾ ವಲ್ನರೇಬಲ್ ಏನು ಜೀವ ವೈವಿಧ್ಯತೆ ಇದೆಯಲ್ಲ, ವಲ್ನರೇಬಲ್ ಮತ್ತೆ ಏನಪ್ಪಾ ಅಂದ್ರೆ ಜಿಯೋಲಾಜಿಕಲಿ ಸೆನ್ಸಿಟಿವ್ ಏರಿಯಾಸ್ ಏನಿದೆಯಲ್ಲ ಅವುಗಳಿಗೆ ಏನಾಗುತ್ತೆ ಅಂದ್ರೆ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀವೇನೇ ಒಂದು ಅಸೆಸ್ ನೀವೇನೋ ಒಂದು ಫಾರೆಸ್ಟ್ ಲ್ಯಾಂಡ್ ಅನ್ನ ಡೈವರ್ಟ್ ಮಾಡ್ಬೇಕಾದ್ರೂ ಕೂಡ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಅಸೆಸ್ಮೆಂಟ್ ಅನ್ನ ಮಾಡ್ರಿ, ಜೊತೆಗೆ ಏನಪ್ಪಾ ಅಂದ್ರೆ ಮಿಟಿಗೇಷನ್ ಪ್ಲಾನ್ ಅನ್ನ ಮಾಡ್ರಿ. ಈಗ ನಾನು ಇಷ್ಟು ಭೂಮಿಯನ್ನ ಡೈವರ್ಟ್ ಮಾಡಿದ್ರೆ ಮುಂದೆ ಏನ್ ಮಾಡ್ಬೋದು, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಜೋಶಿಮಠ ಎಕ್ಸಾಂಪಲ್ ಕೊಡ್ಬೋದು. ಯಾಕಂದ್ರೆ ನೋಡ್ರಿ ಜೋಶಿಮಠದಲ್ಲಿ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಆದಂತ ಒಂದು ಅರ್ಥಕ್ವೇಕ್ ಏನಿದೆ, ಭೂಕಂಪನ ಏನಿದೆ, ಅಲ್ಲಿರುವಂತ ನಮ್ಮ
ಭೌಗೋಳಿಕವಾಗಿ ಎಷ್ಟು ವಲ್ನರೇಬಲ್ ಇದೆ ಪ್ರದೇಶ, ಎಷ್ಟು ಏನಪ್ಪ ಅಂದ್ರೆ ವೀಕ್ ಆಗಿದೆ. ಯಾಕಂದ್ರೆ ನೋಡ್ರಿ, ಜೋಶಿ ಮಠದಲ್ಲಿ ಭೂಕಂಪ ಆದಾಗ ಸಾವಿರಾರು ಮನೆಗಳಲ್ಲಿ ಏನಪ್ಪ ಅಂದ್ರೆ ಬಿರುಕು ಬಿಟ್ಟಿದ್ವು. ಹಾಗಾಗಿ ಇಂಥ ಪ್ರಕೃತಿ ವಲ್ನರೇಬಲ್ ಇರುವಂತ ಕಾಡುಗಳನ್ನ ನೀವೇನಾದ್ರೂ ಡೈವರ್ಟ್ ಮಾಡ್ಬೇಕಾರೆ ಫಸ್ಟ್ ಆಫ್ ಆಲ್ ನೀವೇನ್ ಮಾಡಿರ್ಬೇಕಂದ್ರೆ ಅಲ್ಲಿ ಕಂಪ್ಲೀಟ್ ಅಸೆಸ್ಮೆಂಟ್ ಅನ್ನ ಮಾಡಿರ್ಬೇಕು. ಜೊತೆಗೆ ನಿಮ್ಮ ಹತ್ರ ಒಂದು ಏನಾದ್ರೂ ಮಿಟಿಗೇಷನ್ಸ್ ಮಾಡಕ್ಕೆ ಪ್ಲಾನ್ ಇರ್ಬೇಕು. ಅಂದ್ರೆ ಇಷ್ಟು ಕಾಡನ್ನ ನಾವು ಕಳ್ಸಿದ್ರೆ ಅದರಿಂದ ಆಗುವಂತ ಹಾನಿಗಳನ್ನ ಯಾವ ತರನಾಗಿ ನಾವು ಸರಿಪಡಿಸಬಹುದು ಅನ್ನೋದನ್ನ ನಿಮ್ ಕಡೆ ಏನಪ್ಪಾದ್ರೆ ಒಂದು ಮಾಹಿತಿ ಇರಬೇಕಾಗತ್ತೆ. ಇದ್ರ ಜೊತೆಗೆ ನೋಡ್ರಿ, ಇನ್ನೂ ಒಂದಿಷ್ಟು ಅಬ್ಜೆಕ್ಷನ್ಸ್ ಇರೋದು, ವಿರೋಧ ಇರೋದು ಯಾವ್ದಕ್ಕೋಸ್ಕರ ಏನಪ್ಪಾಂದ್ರೆ, ಈ ಲೆಜಿಸ್ಲೇಷನ್ ನ ನೀವೇನ್ ಮಾಡಿದ್ರೆ ಅಂದ್ರೆ ಕೇವಲ ನೋಡ್ರಿ ಯಾವ ಒಂದು ಭೂಮಿಯನ್ನೇನ್ರಿ ಅಕ್ಟೋಬರ್ 25, 1980 ನಂತರ ನೀವು ಡೈವರ್ಟ್ ಮಾಡಿದ್ರೆ ಅದಕ್ಕೆ ಮಾತ್ರ ನೀವೇನಪ್ಪ ಅಂದ್ರೆ ಅಪ್ಲೈ ಮಾಡಿದ್ರ. ಹಾಗಾಗಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಸಿಗ್ನಿಫಿಕೆಂಟ್ ಸೆಕ್ಷನ್ ಏನ, ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ 80ಕ್ಕಿಂತ ಮುಂಚೆ ಏನ್ ಮಾಡಿದ್ರಪ್ಪ ಅಂದ್ರೆ 4 ಮಿಲಿಯನ್ ಹೆಕ್ಟೇರ್ ಅರಣ್ಯ ಪ್ರದೇಶವನ್ನ ಡೈವರ್ಟ್ ಮಾಡಿದ್ರೆ, ಈಗ 1980 ಆದ್ಮೇಲೆ ಕೇವಲ ಏನಪ್ಪ ಅಂದ್ರೆ 1 ಮಿಲಿಯನ್ ಹೆಕ್ಟೇರ್ ಅರಣ್ಯ ಪ್ರದೇಶವನ್ನ ಮಾತ್ರ ಡೈವರ್ಟ್ ಮಾಡಿದ್ದಾರೆ. ಹಾಗಾಗಿ ನೋಡ್ರಿ, ಈ 4 ಮಿಲಿಯನ್ ಹೆಕ್ಟೇರ್ ಅರಣ್ಯ ಪ್ರದೇಶದಲ್ಲೂ ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಏನಿರ್ತಾವ ಅಂದ್ರೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇರುತ್ತೆ, ಜೀವ ವೈವಿಧ್ಯತೆ ಹಾಟ್ಸ್ಪಾಟ್ ಇರ್ತವೆ. ಅವುಗಳನ್ನ ನೋಡ್ರಿ ನೀವು ಮಾರಿರ್ತೀರಿ ಅಥವಾ ಡೈವರ್ಟ್ ಮಾಡಿರ್ತೀರಿ, ಕ್ಲಿಯರ್ ಮಾಡಿರ್ತೀರಿ, ಯಾವುದಕ್ಕೋಸ್ಕರ ಏನಪ್ಪ ಅಂದ್ರೆ ಅರಣ್ಯೇತರ ಪರ್ಪಸ್ಗೋಸ್ಕರ. ಅವುಗಳನ್ನು ಕೂಡ ನೀವು ಇಲ್ಲಿ ಇನ್ಕ್ಲೂಡ್ ಮಾಡ್ಬೇಕಿತ್ತು ಅಂತ ಅವರು ಹೇಳ್ತಿದ್ದಾರೆ. ಅಂದ್ರೆ ಈ 4 ಮಿಲಿಯನ್ ಹೆಕ್ಟರ್ ಪ್ರದೇಶ ಬಂದ್ರೆ ನಮ್ದೇನೀಗ 21% ಕಾರ್ಡ್ ಇದೆಯಲ್ಲ, ಅದು 33% ಕಾರ್ಡ್ ಅನ್ನ ಮಾಡಕ್ಕೆ ಅನುಕೂಲಕರವಾಗ್ತಿತ್ತು. ಇದಾದ್ಮೇಲೆ ನೋಡ್ರಿ, ಇಲ್ಲಿ ಡಿಸೆಂಟ್ ಇರೋದು ಅಥವಾ ವಿರೋಧ ಇರೋದು, ಅಸಮ್ಮತಿ ಇರೋದು ಏನಪ್ಪ ಅಂದ್ರೆ, ಈ ಬಿಲ್ ಏನ್ ರಿನೇಮ್ ಮಾಡ್ತಾ ಇದೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಒನ್ ಅಭಿಯಾನ ಅಥವಾ ಸಂರಕ್ಷಣ್ ಏವಂ ಸಂವರ್ಧನ್. ಇಲ್ಲಿ ನೋಡ್ರಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಒಂದು ವರ್ಡ್ ಏನಾಗಿದೆ ಅಂದ್ರೆ ಸಂಸ್ಕೃತ ವರ್ಡ್ ಆಗಿದೆ. ಹಾಗಾಗಿ ಇದೇನಪ್ಪ ಅಂದ್ರೆ ಅನ್ಟೀನೇಬಲ್ ಆಗಿದೆ, ಅಂದ್ರೆ ಎಲ್ಲರೂ ಕೂಡ ಸಂಸ್ಕೃತನ ಯೂಸ್ ಮಾಡಲ್ಲ. ಹಾಗಾಗಿ ಎಲ್ಲರೂ ಬಳಸುವಂತ ಭಾಷೆಯನ್ನ ಬಳಸ್ರಿ, ನೀವು ಯಾಕೆ ಏನ್ ಮಾಡ್ತಿದ್ದೆ ಅಂದ್ರೆ ಸಂಸ್ಕೃತ ವರ್ಡ್ ಅನ್ನ ಇಲ್ಲಿ ನಮ್ಗೆ ಹೇರ್ತಿದ್ದೀರಾ ಅನ್ನೋ ಒಂದು ವಿರೋಧನೂ ಕೂಡ ಇಲ್ಲಿ ವ್ಯಕ್ತವಾಗಿದೆ. ಇದಾದ್ಮೇಲೆ ನೋಡ್ರಿ, ಇನ್ನೂ ಒಂದಿಷ್ಟು ವಿರೋಧಗಳಿರೋದು ಏನಪ್ಪ ಅಂದ್ರೆ, ಎಕ್ಸ್ಪರ್ಟ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಒಂದು ಕಮಿಟಿ ಮುಂದೆ ಏನ್ ಹೇಳ್ತಿದ್ದಾರೆ ಅಂದ್ರೆ ನೋಡ್ರಿ, ಈ ಒಂದು ಕಾನೂನು ಏನ್ ಮಾಡ್ತಿದೆ ಅಂದ್ರೆ, ಗೋದಾವರ್ ಮ್ಯಾನ್ ತೀರ್ಪು ಏನ್ ಬಂದಿತ್ತಲ್ಲ ಆ ತೀರ್ಪನ್ನ ಉಲ್ಲಂಘನೆ ಮಾಡ್ತಾ ಇದೆ, ಮತ್ತೆ ಅದನ್ನೇನಪ್ಪ ಅಂದ್ರೆ ಡೈಲ್ಯೂಟ್ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಕೆಲವೊಂದಿಷ್ಟು ರಾಜ್ಯ ಸರ್ಕಾರಗಳು ಏನ್ ಹೇಳ್ತಾ ಇದೆ ಅಂದ್ರೆ, ಅರಣ್ಯ ಅನ್ನೋ ಒಂದು ಸಬ್ಜೆಕ್ಟ್ ಏನ್ ಬರುತ್ತೆ ಅಂದ್ರೆ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಬರುತ್ತೆ, ಅಂದ್ರೆ ಸಮವರ್ತಿ ಪಟ್ಟಿಲಿ ಬರುತ್ತೆ. ಇಲ್ಲಿ ಏನಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎರಡಕ್ಕೂ ಏನಪ್ಪಾ ಅಂದ್ರೆ ಕಾನೂನುಗಳನ್ನ ಮಾಡುವಂತ ಅವಕಾಶಗಳಿರುತ್ತೆ. ಆದ್ರೆ ಇಲ್ಲಿ ಕೇಂದ್ರ ಸರ್ಕಾರವೇ ಒಂದು ಕಾನೂನುಗಳನ್ನ ಮಾಡ್ತಾ ಇರೋದ್ರಿಂದ, ನಮ್ಮ ಮೇಲೆ ಕಾನೂನನ್ನ ಹೇರ್ತಾ ಇರೋದ್ರಿಂದ, ಇದು ನಮ್ಮ ಸಂಯುಕ್ತ ವ್ಯವಸ್ಥೆ ಏನಿದೆ ಅಥವಾ ಒಕ್ಕೂಟ ವ್ಯವಸ್ಥೆ ಏನಿದೆಯಲ್ಲ, ಆ ಒಕ್ಕೂಟ ವ್ಯವಸ್ಥೆ ಮೇಲೆ ಅವರು ಹೇರಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡ್ರಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ಏನಪ್ಪಾ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದವರು ಎರಡೂ ಕೂಡ ಸಮಾಲೋಚನೆಯನ್ನ ಮಾಡಿ ಏನು ಸಮವರ್ತಿ ಪಟ್ಟಿಯಲ್ಲಿ ವಿಷಯಗಳು ಬರುತ್ತಲ್ಲ, ಆ ವಿಷಯಗಳ ಮೇಲೆ ಕಾನೂನುಗಳನ್ನ ಮಾಡಬೇಕಾಗಿರುತ್ತೆ. ಆದ್ರೆ ಇಲ್ಲಿ ಕೇಂದ್ರ ಸರ್ಕಾರವೇ ಏಕಾಂಗಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳೋದ್ರಿಂದ ನೋಡ್ರಿ ಒಕ್ಕೂಟ ವ್ಯವಸ್ಥೆಗೆ ಇದು ಧಕ್ಕೆ ತರುತ್ತೆ ಅಂತೇಳಿ ಕೆಲವೊಂದಿಷ್ಟು ರಾಜ್ಯ ಸರ್ಕಾರಗಳು ನಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈಗ ನೆಕ್ಸ್ಟ್ ನೋಡ್ರಿ, ವೇ ಫಾರ್ವರ್ಡ್ ಅಂದ್ರೆ ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಏನ್ ರಿಪೋರ್ಟ್ ಇದೆಯಲ್ಲ, ಅದನ್ನೇನಪ್ಪ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಟೇಬಲ್ ಮಾಡ್ತಾರೆ. ಮಾನ್ಸೂನ್ ಸೆಷನ್ ಬಂದ್ಮೇಲೆ ಅಲ್ಲಿ ಡಿಬೇಟ್ ಕೂಡ ಕರೀತಾರೆ. ಎನ್ವೈರನ್ಮೆಂಟ್ ಮಿನಿಸ್ಟ್ರಿ ಏನ್ ಮಾಡ್ತಾರೆ ಅಂದ್ರೆ ಈ ಡೀಟೇಲ್ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾ ಹೋಗ್ತಾರೆ. ಇದಾದ್ಮೇಲೆ ನೋಡ್ರಿ ಕೆಲವೊಂದಿಷ್ಟು ಕನ್ಸರ್ನ್ಸ್ ಬರುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಒಂದು ಅಮೆಂಡ್ಮೆಂಟ್ ಏನಪ್ಪ ಅಂದ್ರೆ ಈ ಒಂದು ಗೋದಾವರ್ ಬ್ಯಾನ್ ಏನ್ ಜಜ್ಮೆಂಟ್ ಬಂದಿದೆ, ತೀರ್ಪು ಬಂದಿದೆ, ಅದನ್ನ ಡೈಲ್ಯೂಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ, ಯಾವುದೇ ಲ್ಯಾಂಡ್ ಅನ್ನು ಕೂಡ ನಾವು ಮಿಸ್ ಯೂಸ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ, ಕೆಲವೊಂದಿಷ್ಟು ಜನರಿಕ್ ಎಕ್ಸಾಂಪ್ಷನ್ ಅನ್ನ ಕೊಟ್ಟಿಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಸ್ಪೆಸಿಫಿಕ್ ಲೀನಿಯರ್ ಪ್ರಾಜೆಕ್ಟ್ ಗೆ, ಅಂದ್ರೆ ಯಾವುದು ಸ್ಟ್ರಾಟಜಿಕ್ ಆಗಿ ಇಂಪಾರ್ಟೆಂಟ್ ಇರುತ್ತಲ್ಲ ಅದಕ್ಕೆ ಮಾತ್ರ ನಾವು ಎಕ್ಸಾಂಪ್ಷನ್ ಅನ್ನ ಕೊಟ್ಟಿದೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಏನಪ್ಪಾ ಅಂದ್ರೆ, ಈ ಒಂದು ಎಕ್ಸಾಂಪ್ಷನ್ ಏನಪ್ಪಾ ಅಂದ್ರೆ ಪ್ರೈವೇಟ್ ಎಂಟಿಟೀಸ್ ಏನ್ ಇರುತ್ತಲ್ಲ ಅವ್ರಿಗೆ ಅಪ್ಲೈ ಆಗಲ್ಲ, ಕೇವಲ ಸರ್ಕಾರದ ಪ್ರಾಜೆಕ್ಟ್ಸ್ ಗೆ ಮತ್ತೆ ಸರ್ಕಾರದ ಯೋಜನೆಗಳಿಗೆ ಮಾತ್ರ ಈ ಎಕ್ಸಾಂಪ್ಷನ್ ಅನ್ನ ಕೊಡ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ಸೊ ನೋಡ್ಬೇಕ್ರಿ ಏನಾಗುತ್ತೆ ಈ ಒಂದು ಸಂಸತ್ತಿನ ಅಧಿವೇಶನದಲ್ಲಿ ಈ ಬಿಲ್ ಬಗ್ಗೆ ಅಂತ ನೋಡೋಣ. ಅದೇ ತರ ನೋಡ್ರಿ, ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ, ವಿಲ್ 28% GST ಆನ್ ಆನ್ಲೈನ್ ಗೇಮಿಂಗ್ ಅಫೆಕ್ಟ್ಸ್ ಇಟ್ಸ್ ಗ್ರೋತ್. ಅಂದ್ರೆ ಈಗ ನೋಡ್ರಿ, ಆನ್ಲೈನ್ ಗೇಮಿಂಗ್ ಮೇಲೆ 28% GST ಇರ್ತಿದ್ರಲ್ಲ, ಅದು ಅದರ ಅಭಿವೃದ್ಧಿಗೆ ಹಾನಿಯನ್ನ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ವೈ ಆರ್ ದ ಇಂಡಸ್ಟ್ರಿ ಪ್ಲೇಯರ್ಸ್ ಆರ್ ಕನ್ಸರ್ನ್ಡ್ ಅಬೌಟ್ ದ ಫಂಡ್ಸ್ ಫ್ಲೋ ಅಂಡ್ ಜಾಬ್ ಲಾಸಸ್. ಅಂದ್ರೆ ಈಗ ನೋಡ್ರಿ, ಯಾಕೆ ಈ ಒಂದು ಇಂಡಸ್ಟ್ರಿ ಏನ್ ಪ್ಲೇಯರ್ಸ್ ಇದಾರೆ ಅಥವಾ ಇಂಡಸ್ಟ್ರಿ ಒಳಗಿರೋರು ಏನ್ ಹೇಳ್ತಿದ್ರು ಅಂದ್ರೆ, ಇದರಿಂದ ಏನಂದ್ರೆ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ ಮತ್ತೆ ಉದ್ಯೋಗವನ್ನು ಕಳೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನಪ್ಪಾ ಅಂದ್ರೆ, ವಾಟ್ ಈಸ್ ದ ಗವರ್ಮೆಂಟ್ ಸ್ಟ್ಯಾಂಡ್, ಅಂದ್ರೆ ಸರ್ಕಾರ ಇಲ್ಲಿ ಏನ್ ಹೇಳ್ತಾ ಹೋಗ್ತಾ ಇದೆ. ಇತ್ತೀಚೆಗೆ ಮುಗಿದಂತ 50ನೇ GST ಕೌನ್ಸಿಲ್ ಮೀಟಿಂಗ್ ಏನಿದೆಯಲ್ಲ, ಅಲ್ಲಿ ಏನ್ ಡಿಸಿಷನ್ ಮಾಡ್ತಾರಪ್ಪ ಅಂದ್ರೆ, ಆನ್ಲೈನ್ ಗೇಮಿಂಗ್ ಮೇಲೆ ನೋಡ್ರಿ ಇಲ್ಲಿವರೆಗೂ ಏನ್ 18% ಟ್ಯಾಕ್ಸ್ ಮಾಡ್ತಿದ್ರಲ್ಲ, ಇನ್ಮೇಲೆ 28% ಟ್ಯಾಕ್ಸ್ ಅನ್ನ ಮಾಡೋಣ. ಅದು ಕೂಡ ಏನಪ್ಪ ಅಂದ್ರೆ ಫುಲ್ ಫೇಸ್ ವ್ಯಾಲ್ಯೂ ಆಫ್ ಪ್ಲೇಸ್ಡ್ ಬೆಟ್ಸ್. ಅಂದ್ರೆ ನೀವು 100 ರೂಪಾಯಿ ಬೆಟ್ ಮಾಡಿದ್ರೆ ಅಲ್ಲಿ 28% ಬೆಟ್ ಅನ್ನ ಮಾಡ್ತಾರೆ. ಅಂದ್ರೆ 28 ರೂಪಾಯಿನ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಅಂದ್ರೆ ಅಲ್ಲಿ ಎಷ್ಟು ಹಣವನ್ನ ಇಡ್ತಾರಲ್ಲ ಅದ್ರ ಮೇಲೆ 28% ನಾವೇನ್ ಮಾಡೋಣ ಅಂದ್ರೆ ಟ್ಯಾಕ್ಸ್ ಅನ್ನ ಹಾಕೋಣ ಅಂತ ಹೇಳ್ತಿದ್ದಾರೆ. ಈ ಒಂದು ಮೂವ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾರೆ ನೋಡ್ರಿ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್.
ಈ ಒಂದು ಐಡಿಯಾ ಏನಿದೆಯಲ್ಲ ಇದನ್ನ ಏನಪ್ಪ ಅಂದ್ರೆ ಯಾವುದೇ ಒಂದು ಇಂಡಸ್ಟ್ರಿನ ಹರ್ಟ್ ಮಾಡ್ಬೇಕಂತ ಹೇಳಿಲ್ಲ. ಆದ್ರೆ ಇಲ್ಲಿ ನೋಡ್ರಿ ಒಂದು ಮೋರಲ್ ಕ್ವಶನ್ ಇದೆ ನಮಗೆ, ನೈತಿಕವಾದಂತ ಒಂದು ಪ್ರಶ್ನೆ ಇದೆ. ಏನ್ ಪ್ರಶ್ನೆ ಅಂದ್ರೆ, ಈ ತರದ ಇಂಡಸ್ಟ್ರೀಸ್ ಅಂದ್ರೆ ನೋಡ್ರಿ ಈಗ ಕ್ಯಾಸಿನೋಸ್ ಇರ್ಬೋದು, ಹಾರ್ಸ್ ರೇಸಿಂಗ್ ಇರ್ಬೋದು, ಅವುಗಳನ್ನ ನಾವೇನಪ್ಪ ಅಂದ್ರೆ ಹೆಚ್ಚಿನ ಎನ್ಕರೇಜ್ಮೆಂಟ್ ಅನ್ನ ಕೊಡಬೇಕಾ? ಎಸ್ಪೆಷಲಿ ಏನಪ್ಪಾ ಅಂದ್ರೆ ನಮ್ಮ ಅವಶ್ಯಕತೆಗಳಿಗಿಂತ, ನಮ್ಮ ಅವಶ್ಯಕತೆ ಆದಂತ ಸರಕುಗಳಿಗಿಂತ ಈ ತರದ ಇಂಡಸ್ಟ್ರೀಸ್ಗೆ ನಾವು ಹೆಚ್ಚಿನ ಎನ್ಕರೇಜ್ಮೆಂಟ್ ಕೊಡಬೇಕಾ ಅನ್ನೋದು ನಮಗೆ ನೈತಿಕ ಪ್ರಶ್ನೆ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಮಿನಿಸ್ಟ್ರಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಒಂದು ಬಿಲ್ ಅನ್ನ ಯಾಕೆ ತಂದಿದೀವಿ ಅಥವಾ ಈ ಒಂದು ತಿದ್ದುಪಡಿಯನ್ನ ಯಾಕೆ ಮಾಡಿದೀವಿ ನಾವು, 28% ಟ್ಯಾಕ್ಸ್ ಅನ್ನ ಯಾಕೆ ಹೇರ್ತಿದೀವಿ ಅಂದ್ರೆ ನೋಡ್ರಿ, ಇದು ನಮ್ದು ಒಂದು ಪ್ರಯತ್ನ. ಏನಪ್ಪಾ ಅಂದ್ರೆ ಈಗೇನು ಮೆಕ್ಯಾನಿಸಮ್ ಇದೆಯಲ್ಲ ಅದು ತುಂಬಾ ಕಾಂಪ್ಲೆಕ್ಸ್ ಆಗಿದೆ, ಆ ಕಾಂಪ್ಲೆಕ್ಸಿಟಿನ ತೆಗೆದು ನಾವು ಸಿಂಪ್ಲಿಫೈ ಮಾಡ್ಬೇಕು. ಜೊತೆಗೆ ನೋಡ್ರಿ ಏನ್ ಕಾಂಪ್ಲೆಕ್ಸಿಟಿ ಇದೆ ಅಂದ್ರೆ, ಈಗ ಹೆಚ್ಚು ಕಡಿಮೆ ನೋಡ್ರಿ ಅಲ್ಲಿ ಒಂದಾದ್ಮೇಲೆ ಒಂದ್ ಬಿಲ್ ಅನ್ನ ಏನ್ ಹೇರ್ತಾ ಹೋಗ್ತಾ, ಒಂದಾದ್ಮೇಲೆ ಒಂದ್ ಟ್ಯಾಕ್ಸ್ ಅನ್ನ ಏನ್ ಹೇರ್ತಾ ಹೋಗ್ತಾರಲ್ಲ, ಆ ಕಾಂಪ್ಲೆಕ್ಸಿಟಿನ ತೊಲಗಿಸ್ಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಈ ಒಂದು ಅಪಾರದರ್ಶಕತೆ ಏನಿದೆಯಲ್ಲ, ಅಪಾರದರ್ಶಕತೆಯನ್ನು ಕೂಡ ನಾವೇನಪ್ಪಾ ಅಂದ್ರೆ ಇಲ್ಲಿ ತೆಗೆದಾಕ್ಬೇಕಂತ ಅವರು ಹೇಳಿದ್ದಾರೆ. ಹಾಗಾದ್ರೆ ಯಾವ ತರನಾಗಿ ಟ್ಯಾಕ್ಸೇಷನ್ ವರ್ಕ್ ಆಗುತ್ತಂದ್ರೆ, ನೋಡ್ರಿ ಗೇಮಿಂಗ್ ಪ್ಲಾಟ್ಫಾರ್ಮ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಅಮೌಂಟ್ ಅನ್ನ ಚಾರ್ಜ್ ಮಾಡ್ತಾರೆ, ಅದನ್ನ ಎಂಟ್ರಿ ಫೀ ಅಂತ ಇಡ್ತಾರೆ. ಎಸ್ಪೆಷಲಿ ಇದರಿಂದ ಏನಂದ್ರೆ ಯೂಸರ್ಸ್ ಏನ್ ಇರ್ತಾರೆ ಅಂದ್ರೆ ಯಾರು ಗ್ರಾಹಕರು ಇರ್ತಾರಲ್ಲ ಅವ್ರಿಗೆ ಆ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಎಂಟ್ರಿ ಫೀಸ್ 100 ರುಪೀಸ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಆಪರೇಟರ್ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದಿಷ್ಟು ಅಮೌಂಟ್ ಅನ್ನ ಡಿಟೆಕ್ಟ್ ಮಾಡ್ತಾರೆ. ಈ ಅಮೌಂಟ್ ಅನ್ನ ಯಾಕೆ ಡಿಟೆಕ್ಟ್ ಮಾಡ್ತಾರಪ್ಪ ಅಂದ್ರೆ ಆ ಪ್ಲಾಟ್ಫಾರ್ಮ್ ಅನ್ನ ರನ್ ಮಾಡಕ್ಕೆ ಅಥವಾ ಆ ಗೇಮ್ ಅನ್ನ ರನ್ ಮಾಡೋದಕ್ಕೋಸ್ಕರ ಈ ಒಂದು ಅಮೌಂಟ್ ಅನ್ನ ಡಿಟೆಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ 100 ರೂಪಾಯಿ ಇದ್ರೆ ಒಂದು 20 ರೂಪಾಯಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಡಿಟೆಕ್ಟ್ ಮಾಡ್ತಾರೆ, ಅಂದ್ರೆ ಅದನ್ನ ನಿಮ್ಮಿಂದ ಕಡಿತಗೊಳಿಸ್ತಾರೆ. ಇದೇನಪ್ಪಾ ಅಂದ್ರೆ ಪ್ಲಾಟ್ಫಾರ್ಮ್ ಅನ್ನ ರನ್ ಮಾಡಕ್ಕೆ ಮತ್ತೆ ಆ ಗೇಮ್ ಏನಿರುತ್ತಲ್ಲ ಅದಕ್ಕೆ ಎಂಟ್ರೆನ್ಸ್ ಫೀಸ್ ಅಂತ ತೆಗೆದುಕೊಳ್ತಾರೆ. ಇದನ್ನ ಅವ್ರು ಏನಂತ ಕರೀತಾರೆ ಅಂದ್ರೆ ಗ್ರಾಸ್ ಗೇಮಿಂಗ್ ರೆವಿನ್ಯೂ ಅಂತ ಹೇಳ್ತಾರೆ. ಆಮೇಲೆ ನೋಡ್ರಿ ಉಳಿದಂತ ಹಣ ಏನಿರುತ್ತಲ್ಲ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರೈಸ್ ಪೂಲಿಗೆ, ಅಂದ್ರೆ ಎಷ್ಟು ಹಣವನ್ನ ನಿಮ್ ಪ್ರೈಸ್ ಆಗಿ ಕೊಡ್ತೀನಿ ಅಂತ ಹೇಳಿರ್ತಲ್ಲ ಆ ಪ್ರೈಸ್ ಪೂಸಿಗೆ ಇಲ್ಲಿ ಕಳ್ಸಿರ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನಾವೀಗ ಗ್ರಾಸ್ ಗೇಮಿಂಗ್ ರೆವಿನ್ಯೂ ನಾವೇನಪ್ಪ ಅಂದ್ರೆ 20 ರೂಪಾಯಿ ಅಂತ ಇಟ್ಕೊಂಡ್ರೆ, ಅಂದ್ರೆ 20 ರೂಪಾಯಿ ಏನ್ ಎಂಟ್ರೆನ್ಸ್ ಫೀಸ್ ಅಲ್ಲಿ ಕಲೆಕ್ಟ್ ಮಾಡಿರ್ತಲ್ಲ ಅದನ್ನಂತ ಇಟ್ಕೊಂಡ್ರೆ ಇಲ್ಲಿವರೆಗೂ ನೋಡ್ರಿ GGR ಏನಿದೆ ಗ್ರಾಸ್ ಗೇಮಿಂಗ್ ರೆವಿನ್ಯೂ ಮೇಲೆ ಏನಪ್ಪ ಅಂದ್ರೆ 18% ಟ್ಯಾಕ್ಸ್ ಅನ್ನ ಹಾಕ್ತಿದ್ರು. ಇದರಿಂದ ಏನಂದ್ರೆ ಆಪರೇಟರ್ ಏನಿದಾರಲ್ಲ ಅವ್ರು ಕೇವಲ 3.6 ರೂಪಾಯಿನ ಮಾತ್ರ ಟ್ಯಾಕ್ಸ್ ಆಗಿ ಪೇ ಮಾಡಬೇಕಾಗಿತ್ತು. ಅಂದ್ರೆ ನೀವು 100 ರೂಪಾಯಿ ಎಂಟ್ರೆನ್ಸ್ ಫೀಸ್ ಕೊಟ್ಟರು ಕೂಡ ಏನಪ್ಪ ಅಂದ್ರೆ ಕೇವಲ 3.6 ರೂಪಾಯಿ ಮಾತ್ರ ಇಲ್ಲಿ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿತ್ತು. ಆದ್ರೆ ಇತ್ತೀಚೆಗೆ ಬಂದಂತ ಒಂದು ಪ್ರೊವಿಷನ್ಸ್ ಪ್ರಕಾರ ನೋಡ್ರಿ ಇಲ್ಲಿ ಟ್ಯಾಕ್ಸ್ ಅನ್ನ ಯಾವ್ದ್ರ ಮೇಲೆ ಲೆವಿ ಮಾಡ್ತಾರೆ ಅಥವಾ ಹಾಕಲಾಗುತ್ತೆ ಅಂದ್ರೆ ಎಂಟ್ರಿ ಬೆಟ್. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ನೀವೀಗೇನಾದ್ರೂ 100 ರೂಪಾಯಿ ಬೆಟ್ ಅನ್ನ ಕಟ್ತಾ ಇದ್ರೆ ಅಂದ್ರೆ 100 ರೂಪಾಯಿ ಮೇಲೆ ಏನಪ್ಪಾ ಅಂದ್ರೆ 28% ಟ್ಯಾಕ್ಸ್ ಅನ್ನ ಹಾಕ್ತಾರೆ. ಹಾಗಾಗಿ ಇಲ್ಲಿ ಏನಪ್ಪಾ ಅಂದ್ರೆ ನೀವು ಅಡಿಷನಲ್ ಆಗಿ ಎಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ ಅಂದ್ರೆ ಇಲ್ಲಿ 28 ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ. ಅಂದ್ರೆ ನೋಡ್ರಿ ಮುಂಚೆ ಕೇವಲ 3.6 ರೂಪಾಯಿನ ಕಟ್ಟೋರು ಈಗ ಏನಪ್ಪಾ ಅಂದ್ರೆ 28 ರೂಪಾಯಿ ನೀವ್ ಏನ್ ಮಾಡ್ಬೇಕಾಗತ್ತಂದ್ರೆ ಹೆಚ್ಚಿಗೆ ಅಥವಾ 28 ರೂಪಾಯಿ ನೀವ್ ಏನಪ್ಪಾ ಅಂದ್ರೆ ಟ್ಯಾಕ್ಸ್ ಅನ್ನ ಇಲ್ಲಿ ನೀವು ಕಟ್ಟಬೇಕಾಗತ್ತೆ. ಇದೇನ್ ಹೇಳ್ತಾ ಹೋಗುತ್ತೆ ಅಂದ್ರೆ ನೋಡ್ರಿ ಇದರಿಂದ ಏನಾಗುತ್ತಪ್ಪ ಅಂದ್ರೆ 28 ರೂಪಾಯಿ ನೀವು ಟ್ಯಾಕ್ಸ್ ಅನ್ನ ಕಟ್ಟೋದ್ರಿಂದ ನೋಡ್ರಿ ಎಂಟ್ರಿ ಫೀಸ್ ಏನಿಗೆ ಕಡಿಮೆ ಇರ್ತಿತ್ತಲ್ಲ ಅದ ಎಂಟ್ರಿ ಫೀಸ್ ಇನ್ ಮೇಲೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಕಡಿಮೆ ಎಂಟ್ರಿ ಫೀಸ್ ಇಡಕ್ಕಾಗಲ್ಲ. ಅದೇ ತರನಾಗ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಪ್ರೈಸ್ ಪೂಲಿಗೆ ಏನ್ ರಿಸೋರ್ಸ್ ಇರ್ತಿತ್ತು. ಫಾರ್ ಎಕ್ಸಾಂಪಲ್ ನೋಡ್ರಿ ಮುಂಚೆ 20 ರೂಪಾಯಿ ಅವರು ಪ್ಲಾಟ್ಫಾರ್ಮ್ ರನ್ ತೆಗೆದುಕೊಂಡ್ರೆ 80 ರೂಪಾಯಿ ಏನ್ ಪ್ರೈಸ್ ಪೂಲಿಗೆ ಕಳಿಸಿದ್ರಲ್ಲ ಅದು ಕೂಡ ಈಗ ಏನಪ್ಪಾ ಅಂದ್ರೆ ಕಮ್ಮಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 28 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ 20 ರೂಪಾಯಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮೇಂಟೆನೆನ್ಸ್ ತೆಗೆದುಕೊಂಡ್ರೆ ನೋಡ್ರಿ ಕೇವಲ ಏನಾಗತ್ತಂದ್ರೆ 52 ರೂಪಾಯಿ ಮಾತ್ರ ಇಲ್ಲಿ ಏನಾಗತ್ತಂದ್ರೆ ಪ್ರೈಸ್ ಪೂಲಿಗೆ ಹೋಗುತ್ತೆ. ಹಾಗಾಗಿ ಇಲ್ಲಿ ಪ್ರೈಸ್ ಪೂಲಿಗೆ ಏನ್ ಹಣ ಇರುತ್ತಲ್ಲ ಅದು ಕೂಡ ಕಮ್ಮಿ ಆಗುತ್ತೆ. ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ನಿಮಗೇನು ಎಂಟ್ರಿ ಫೀಸ್ ಇರುತ್ತಲ್ಲ ಅದು ಕೂಡ ಏನಾಗತ್ತಂದ್ರೆ ಕಮ್ಮಿ ಆಗ್ತಾ ಎಂಟ್ರಿ ಫೀಸ್ ಏನಾಗುತ್ತಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ನೋಡ್ರಿ ಫರ್ದರ್ ಏನ್ ಹೇಳ್ತಾ ಹೋಗ್ತಾರೆ ಅಂದ್ರೆ ಇದರಿಂದ ಏನಪ್ಪಾ ಅಂದ್ರೆ ಎಕ್ಸಿಸ್ಟಿಂಗ್ ಟ್ಯಾಕ್ಸೇಷನ್ ಏನಿದೆ ಅಂದ್ರೆ ಈಗ ಇಂಡಸ್ಟ್ರೀಸ್ ಮೇಲೆ ಏನಪ್ಪಾ ಅಂದ್ರೆ 30% ಟ್ಯಾಕ್ಸೇಷನ್ ಏನಿರುತ್ತಲ್ಲ ಅಂದ್ರೆ ಇಂಡಸ್ಟ್ರೀಸ್ ಇಲ್ಲಿ ಏನ್ ಆರ್ಗ್ಯೂ ಮಾಡ್ತಾ ಇದೆ ಅಂದ್ರೆ ಈಗ ಯಾರಾದ್ರೂ ಯೂಸರ್ ನೋಡ್ರಿ ಫೈನಲ್ ಹಣವನ್ನ ಗೆದ್ರೆ 30% ಟ್ಯಾಕ್ಸೇಷನ್ ಏನಿರುತ್ತಲ್ಲ ಆ ಟ್ಯಾಕ್ಸೇಷನ್ ಹಾಕ್ತೀರಾ ಇಲ್ಲ ಅಂತ ಕೇಳ್ತಿದ್ರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಯಾವ ಒಬ್ಬ ಅಭ್ಯರ್ಥಿ ಏನಪ್ಪಾ ಅಂದ್ರೆ ಏನಾದ್ರೂ ಹಣವನ್ನ ಗೆದ್ರೆ ಅವನ್ ಮೇಲೆ ಈಗ ನೋಡ್ರಿ 1 ಲಕ್ಷ ರೂಪಾಯಿ ಗೆದ್ರೆ ಅವನ ಮೇಲೆ ಏನಾಗ್ತಾರೆ ಅಂದ್ರೆ 30 ಲಕ್ಷ ರೂಪಾಯಿ ಟ್ಯಾಕ್ಸ್ ಅನ್ನ ಹಾಕ್ತಾರೆ. ಇದರಿಂದ ಅವನಿಗೆ ಏನಪ್ಪಾ ಅಂದ್ರೆ ಕೇವಲ 70,000 ರೂಪಾಯಿ ಮಾತ್ರ ಅಕೌಂಟಿಗೆ ಏನ್ ಜಮಾ ಆಗತ್ತಲ್ಲ. ಈ ಟ್ಯಾಕ್ಸೇಷನ್ ಅನ್ನ ನೀವು ಕಂಟಿನ್ಯೂ ಮಾಡ್ತೀರಾ ಅಥವಾ ಕಡಿಮೆ ಮಾಡ್ತೀರಾ? ಯಾಕಂದ್ರೆ ಆಲ್ರೆಡಿ ನೋಡ್ರಿ ಅವನಿಂದ 28 ರೂಪಾಯಿ ನೀವು ಟ್ಯಾಕ್ಸ್ ಅನ್ನ ತೆಗೆದುಕೊಂಡಿದ್ದೀರಾ. ಹಾಗಾಗಿ ಇದನ್ನ ಕಮ್ಮಿ ಮಾಡ್ತೀರಾ ಅಥವಾ ಇದನ್ನ ಮುಂದುವರೆಸ್ತೀರಾ ಅನ್ನೋದಕ್ಕೆ ಏನಾಗಿದೆ ಅಂದ್ರೆ ಇಂಡಸ್ಟ್ರೀಸ್ ಕ್ವಶನ್ ಆಗಿದೆ. ಹಾಗಾದ್ರೆ ಇನ್ನು ಏನೇನ್ ಕನ್ಸರ್ನ್ಸ್ ಇದೆ ಅಂದ್ರೆ ನೋಡ್ರಿ ಮಲಯ ಕುಮಾರ್ ಶುಕ್ಲಾ ಅವರು ಇವ್ರು ಏನಪ್ಪಾ ಅಂದ್ರೆ ಸೆಕ್ರೆಟರಿ ಆಗಿ ಏನ್ ಕೆಲಸ ಮಾಡ್ತಿದ್ರೆ ಈ ಒಂದು ಇ ಗೇಮಿಂಗ್ ಫೆಡರೇಷನ್ಸ್ ಗೆ ಈ ಒಂದು ಡಿಸಿಷನ್ ಅನ್ನ ಅವರೇನಂತಿದ್ರೆ ಅಂದ್ರೆ ಎಕ್ಸ್ಟ್ರೀಮ್ಲಿ ಅನ್ಫಾರ್ಚುನೇಟ್ ಅಂತ ಹೇಳ್ತಿದ್ದಾರೆ. ಇದರಿಂದ ನೋಡ್ರಿ ಈಗ ನಮ್ಗೆ ಏನ್ ರೆವಿನ್ಯೂ ಕಲೆಕ್ಟ್ ಆಗತ್ತಲ್ಲ ಅದಕ್ಕಿಂತ ಜಾಸ್ತಿ ಏನಾಗತ್ತಪ್ಪ ಅಂದ್ರೆ ಟ್ಯಾಕ್ಸ್ ಹಾಕ್ತಿವಿ. ಅಂದ್ರೆ ನಮ್ಗೆ ಎಷ್ಟು ಆದಾಯ ಬರುತ್ತಲ್ಲ ಅದಕ್ಕಿಂತ ಹೆಚ್ಚಿನ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ತೆರಿಗೆ ಹಣವನ್ನ ತುಂಬುತ್ತೀವಿ. ಇದರಿಂದ ಏನಾಗುತ್ತಂದ್ರೆ ಗೇಮಿಂಗ್ ಇಂಡಸ್ಟ್ರೀಸ್ ಏನಾಗತ್ತಪ್ಪ ಅಂದ್ರೆ
ಈಗ ಹೆಚ್ಚಿನ ತೆರಿಗೆ ತುಂಬೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಗೇಮಿಂಗ್ ಅವರು ಲೆಜಿಟಿಮೇಟ್ ಆಗಿ ಅದನ್ನ ರನ್ ಮಾಡಕ್ಕೂ ಆಗಲ್ಲ. ಬದಲಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಪ್ಪು ಮಾರುಕಟ್ಟೆ ಮೂಲಕ ಅಥವಾ ಬ್ಲಾಕ್ ಮಾರ್ಕೆಟ್ ಮೂಲಕ ಅದನ್ನೇನ್ ಮಾಡ್ತಾರೆ ಅಂದ್ರೆ ರನ್ ಮಾಡ್ತಾರೆ. ಇದರಿಂದ ಏನಂದ್ರೆ ಲೆಜಿಟಿಮೇಟ್ ಟ್ಯಾಕ್ಸ್ ಪೇಯರ್ ಯಾರಿದ್ದಾರೆ ಅಂದ್ರೆ ಯಾರು ಕಾನೂನಾತ್ಮಕ ತೆರಿಗೆ ಹಣವನ್ನ ತುಂಬುತ್ತಿರ್ತಾರಲ್ಲ ಅವರಿಗೆ ಲಾಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ ಈಗೇನ್ ಗೇಮಿಂಗ್ ಇಂಡಸ್ಟ್ರೀಸ್ ಇದೆಯಲ್ಲ ಅದ್ರ ಇಮೇಜ್ ಕೂಡ ಕಮ್ಮಿ ಆಗುತ್ತೆ, ಜೊತೆಗೆ ಅದ್ರ ಕೆಪಾಸಿಟಿ ಏನಿದೆಯಲ್ಲ ಅದ್ರ ಕೆಪಾಸಿಟಿನೂ ಕೂಡ ಕಮ್ಮಿ ಆಗುತ್ತೆ. ಸೊ ನೋಡ್ರಿ ಒಂದು ರಿಪೋರ್ಟ್ ಪ್ರಕಾರ 2023 ರಿಪೋರ್ಟ್ ಬರುತ್ತೆ. ಯಾರು ರಿಪೋರ್ಟ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಕನ್ಸಲ್ಟೆನ್ಸಿ ಫರ್ಮ್ ಆದಂತ ಡಿಲೋಯ್ಟ್ ಅಂಡ್ ಫೆಡರೇಷನ್ ಆಫ್ ಇಂಡಿಯನ್ ಗೇಮಿಂಗ್ ಫ್ಯಾಂಟಸಿ ಸ್ಪೋರ್ಟ್ಸ್ ಪ್ರಕಾರ ನೋಡ್ರಿ ಇಲ್ಲಿ ಇಂಡಿಯನ್ ಫ್ಯಾಂಟಸಿ ಸ್ಪೋರ್ಟ್ಸ್ ಏನಿದೆಯಲ್ಲ ಈ ಇಂಡಸ್ಟ್ರಿ ಎಷ್ಟು ಗ್ರೋತ್ ಆಗಿದೆಯಪ್ಪ ಅಂದ್ರೆ ಫೈನಾನ್ಷಿಯಲ್ ಇಯರ್ 2022ರಲ್ಲಿ ನೋಡ್ರಿ 6,800 ಕೋಟಿಯಷ್ಟು ಗ್ರೋತ್ ಆಗಿದೆ, ಅಂದ್ರೆ ಆಲ್ಮೋಸ್ಟ್ 31% ಗ್ರೋತ್ ಆಗಿದೆ. ಜೊತೆಗೆ ಫೈನಾನ್ಷಿಯಲ್ ಇಯರ್ ಅಥವಾ ಆರ್ಥಿಕ ವರ್ಷ 2027ರ ಹೊತ್ತಿಗೆ ನೋಡ್ರಿ ಇದೆಲ್ಲಿವರೆಗೂ ಟಚ್ ಆಗ್ಬೋದಪ್ಪ ಅಂದ್ರೆ 25,240 ಕೋಟಿವರೆಗೂ ಟಚ್ ಆಗ್ಬೋದು ಅಂತ ಅವರು ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಇದನ್ನ ಭಾರತದ ಆರ್ಥಿಕತೆಯ ದೃಷ್ಟಿಯಿಂದ ನೋಡಿದಾಗ ನೋಡ್ರಿ ಈ ಒಂದು ಇಂಡಸ್ಟ್ರಿ ಏನಪ್ಪ ಅಂದ್ರೆ ಇಲ್ಲಿವರೆಗೂ ಎಷ್ಟು FDI ನ ಅಟ್ರಾಕ್ಟ್ ಮಾಡಿದೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ವಿದೇಶಿ ನೇರ ಬಂಡವಾಳನ ಎಷ್ಟು ಅಟ್ರಾಕ್ಟ್ ಮಾಡಿದೆ ಅಂದ್ರೆ 15,000 ಕೋಟಿಯನ್ನು ಅಟ್ರಾಕ್ಟ್ ಮಾಡಿದ್ರೆ 2027ರ ಹೊತ್ತಿಗೆ ನೋಡ್ರಿ ಇದು 25,000 ಕೋಟಿಯಷ್ಟು ಅಟ್ರಾಕ್ಟ್ ಅನ್ನ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ ರೊನಾಲ್ಡ್ ಲ್ಯಾಂಡರ್ಸ್ ಇವರು ಏನಪ್ಪ ಅಂದ್ರೆ ಆಲ್ ಇಂಡಿಯಾ ಗೇಮಿಂಗ್ ಫೆಡರೇಷನ್ ಸೆಕ್ರೆಟರಿ ಆಗಿದಾರಲ್ಲ ಇವರು ಹಿಂದೂಗೆ ಏನ್ ಹೇಳಿದಾರೆ ಅಂದ್ರೆ ಈಗ ನೋಡ್ರಿ GST ನ ಜಾಸ್ತಿ ಮಾಡಿದ್ರಿಂದ ಏನಪ್ಪ ಅಂದ್ರೆ ಈ ಒಂದು ಡೊಮೆಸ್ಟಿಕ್ ಮತ್ತೆ ಫಾರಿನ್ ಇನ್ವೆಸ್ಟರ್ಸ್ ಏನಿದ್ದಾರೆ ಅಂದ್ರೆ ನಮ್ಮ ದೇಶದವರು ಮತ್ತೆ ವಿದೇಶಿ ಹೂಡಿಕೆದಾರರು ಏನಿದ್ದಾರಲ್ಲ ಅವರು ಒಂದೇನಪ್ಪ ಅಂದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಹಿಂಜರಿತಾ ಇದ್ದಾರೆ, ಜೊತೆಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ ತಡೆ ಹಿಡಿತಿದ್ದಾರೆ ಈ ಒಂದು ಇಂಡಸ್ಟ್ರಿಯಲ್ ಹೂಡಿಕೆ ಮಾಡಕ್ಕೆ ತಡೆ ಹಿಡಿತಿದ್ದಾರೆ. ಮಾರ್ಕ್ಯೂ ಇನ್ವೆಸ್ಟರ್ ಅಥವಾ ಮಾರ್ಕ್ಯೂ ಹೂಡಿಕೆದಾರ ನೋಡ್ರಿ ಆಲ್ರೆಡಿ ಅವರ ಡಿಸಿಷನ್ ಏನಿದೆಯಲ್ಲ ಅದನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ರೆಗ್ಯುಲೇಟರಿ ಅನ್ಸರ್ಟನಿಟಿ ಅಂದ್ರೆ ಯಾವ ತರ ನಿಯಂತ್ರಣ ಮಾಡ್ತಾರೆ ಅನ್ನೋದು ಕೂಡ ಏನಪ್ಪ ಅಂದ್ರೆ ಅನ್ಸರ್ಟನಿಟಿ ಇರೋದ್ರಿಂದ ಹೂಡಿಕೆಗಳು ಬರಲ್ಲ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಪರ್ಲ್ ಅಗರ್ವಾಲ್ ಇವ್ರ ಏನಪ್ಪ ಅಂದ್ರೆ ಫೌಂಡರ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಎಕ್ಸಿಮಿಸ್ ವೆಂಚರ್ಸ್ ಏನಿದ್ರಲ್ಲ ಇವ್ರ ಏನ್ ಹೇಳ್ತಿದ್ರು ಅಂದ್ರೆ ಈಗ ವಿನ್ನಿಂಗ್ ಪ್ರೈಸ್ ಅನ್ನ ರಿಡಕ್ಷನ್ಸ್ ಮಾಡೋದ್ರಿಂದ ನೋಡ್ರಿ ಇಲ್ಲೇನಾಗುತ್ತೆ ಅಂದ್ರೆ ಏನ್ ಇಲ್ಲಿವರೆಗೂ ಆಟವನ್ನು ಆಡ್ತಿದ್ರಲ್ಲ ಅದ್ರ ಎಂಗೇಜ್ಮೆಂಟ್ ಕಮ್ಮಿ ಆಗುತ್ತೆ, ಇದರಿಂದ ಈ ಗೇಮಿಂಗ್ ಪ್ಲಾಟ್ಫಾರ್ಮ್ಸ್ ಗೆ ಏನ್ ಆದಾಯಗಳು ಬರುತ್ತಲ್ಲ ಆದಾಯಗಳು ಕೂಡ ಕಮ್ಮಿ ಆಗುತ್ತೆ. ಇದರಿಂದ ಏನಪ್ಪ ಅಂದ್ರೆ ಈಗ ವ್ಯಾಲ್ಯೂಯೇಷನ್ಸ್ ಏನಿದೆ ಗೇಮಿಂಗ್ ಇಂಡಸ್ಟ್ರಿ ಅದು ತುಂಬಾ ಸಿವಿಯರ್ ಎಫೆಕ್ಟ್ ಆಗುತ್ತೆ, ಜೊತೆಗೆ ಏನಪ್ಪ ಅಂದ್ರೆ ಬಹಳಷ್ಟು ಕಂಪನೀಸ್ಗಳು ಕೂಡ ಲಾಸ್ ಆಗಬಹುದು. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಒಂದು ಕನ್ಸರ್ನ್ ಇರೋದ್ ಏನಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಏನಿದೆ ಅಂದ್ರೆ ಇಲ್ಲಿ ಉದ್ಯೋಗ ಅವಕಾಶಗಳು ಏನಿದೆಯಲ್ಲ ಆನ್ಲೈನ್ ಗೇಮಿಂಗ್ ಇಂಡಸ್ಟ್ರಿಯಲ್ಲಿ ಅದರಿಂದ ಏನಪ್ಪ ಅಂದ್ರೆ ಹೆಚ್ಚು ಹೆಚ್ಚು ಉದ್ಯೋಗ ಅವಕಾಶಗಳು ಹೋಗ್ಬಹುದು. ಯಾಕಂದ್ರೆ ಹೆಚ್ಚಿನ ಟ್ಯಾಕ್ಸೇಷನ್ ಹಾಕೋದ್ರಿಂದ ನೋಡ್ರಿ ಕಡಿಮೆ ಬಳಕೆದಾರ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಅವರ ರಿಕ್ವೈರ್ಮೆಂಟ್ ತಕ್ಕಂಗೆ ಕೆಲಸಗಾರನ ಇಟ್ಕೊಂತಾರೆ, ಹಾಗಾಗಿ ಹೆಚ್ಚಿನ ಕೆಲಸಗಾರನ ಇಲ್ಲಿ ತೆಗಿಬೇಕಾಗತ್ತೆ. ಹಾಗಾದ್ರೆ ನೋಡ್ರಿ ವೈ ವಿ ಆರ್ ಡಿಸ್ಕಸಿಂಗ್ ಗೇಮ್ಸ್ ಆಫ್ ಸ್ಕಿಲ್ಸ್ ವರ್ಸಸ್ ಗೇಮ್ಸ್ ಆಫ್ ಚಾನ್ಸ್ ಅಂದ್ರೆ ನಾವ್ ಯಾಕೆ ನೋಡ್ರಿ ಈ ಒಂದು ಆಟದ ಕೌಶಲ್ಯ ಮತ್ತೆ ಆಟ ಉಳಿಯೋದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡ್ತಿದ್ವಿ ಅಂದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ನೋಡ್ರಿ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನ ತತ್ಕೊಂಬಂದು ಈ ಆನ್ಲೈನ್ ಗೇಮಿಂಗ್ ಏನಿದೆ ಅದನ್ನ ಮತ್ತೆ ಏನಪ್ಪ ಅಂದ್ರೆ ಹಾರ್ಸ್ ರೇಸಿಂಗ್ ಏನಿದೆಯಲ್ಲ ಇದನ್ನೇನ್ ಮಾಡ್ತಿದ್ದಾರೆ ಅಂದ್ರೆ ಮೂರನೇ ಶೆಡ್ಯೂಲ್ ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಆಕ್ಟ್ ಮೂರನೇ ಶೆಡ್ಯೂಲ್ ಒಳಗೆ ಸೇರಿಸಬೇಕಂತ ಮಾಡಿದ್ರೆ ಇದರಿಂದ ನೋಡ್ರಿ ಇವು ಕೂಡ ಏನಾಗುತ್ತೆ ಅಂದ್ರೆ ಟ್ಯಾಕ್ಸೇಬಲ್ ಆಕ್ಷನ್ ಕ್ಲೇಮ್ಸ್ ಆಗುತ್ತೆ, ಅಂದ್ರೆ ಇಲ್ಲಿ ಇವನು ಕೂಡ ನಾವು ತೆರಿಗೆಯನ್ನ ಏರ್ಬಹುದಾಗಿದೆ. ಇದ್ರ ಜೊತೆಗೆ ನೋಡ್ರಿ ಆನ್ಲೈನ್ ಗೇಮಿಂಗ್ ಜೊತೆಗೆ ಏನಪ್ಪಾ ಅಂದ್ರೆ ಗ್ಯಾಂಬ್ಲಿಂಗ್ ಅನ್ನು ಕೂಡ ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಸೇರಿಸ್ತಾ ಇದ್ದಾರೆ. ಈಗ ಇಲ್ಲಿ ಲೆಜಿಸ್ಲೇಷನ್ ಏನ್ ಮಾಡ್ತಾ ಇದೆ ಅಂದ್ರೆ ನೋಡ್ರಿ ಯಾವುದೇ ಒಂದು ಚಟುವಟಿಕೆಗಳಾಗ್ಲಿ ಟ್ರಾನ್ಸಾಕ್ಷನ್ಸ್ ಆಗ್ಲಿ ಅವುಗಳನ್ನ ಏನಂತ ಟ್ರೀಟ್ ಮಾಡ್ತಿದೆ ಅಂದ್ರೆ ಇವುಗಳೇನಪ್ಪ ಅಂದ್ರೆ ಯಾವುದೇ ತರನ ಅಂತ ಸರಕುಗಳಲ್ಲ ಮತ್ತೆ ಸೇವೆಗಳಲ್ಲ. ದಿಸ್ ಇಸ್ ನೀದರ್ ಟ್ರೀಟೆಡ್ ಆಸ್ ಅ ಸಪ್ಲೈ ಆಫ್ ಗೂಡ್ಸ್ ಆರ್ ನಾಟ್ ಸಪ್ಲೈ ಆಫ್ ಸರ್ವಿಸ್, ಅಂದ್ರೆ ಇವುಗಳನ್ನ ನಾವು ಸರಕು ಮತ್ತೆ ಸೇವೆಗಳಂತ ಕನ್ಸಿಡರೇಷನ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಡಿಬೇಟ್ ಇರೋದೇನಪ್ಪ ಅಂದ್ರೆ ಗೇಮ್ಸ್ ಆಫ್ ಸ್ಕಿಲ್ ವರ್ಸಸ್ ಗೇಮ್ಸ್ ಆಫ್ ಚಾನ್ಸ್, ಅಂದ್ರೆ ಈಗ ನೋಡ್ರಿ ಕೌಶಲ್ಯದಿಂದ ಆಡುವಂತ ಆಟಗಳ ಬೇರೆ ಚಾನ್ಸ್ ಇಂದ ಆಡುವಂತ ಆಟಗಳು ಬೇರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಕೆಲವೊಂದು ಆನ್ಲೈನ್ ಗೇಮ್ ಮಾಡ್ಬೇಕಾದ್ರೆ ನಿಮಗೆ ಕೌಶಲ್ಯಗಳು ಬೇಕಾಗುತ್ತೆ, ಅದೇ ಚಾನ್ಸ್ ಮೂಲಕ ಆಡುವಂತೆ ಲಾಟ್ರೀಸ್ ಇರ್ಬೋದು ಅವುಗಳಿರ್ಬೋದು ಅದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಅಥವಾ ಡಿಬೇಟ್ ನಡೀತಾ ಇದೆ. ಇಲ್ಲಿ ಒಂದು ಡಿಫರೆನ್ಸ್ ಇರೋದಂದ್ರೆ ಏನು ನೋಡ್ರಿ ಗೇಮ್ಸ್ ಆಫ್ ಸ್ಕಿಲ್ ಮತ್ತೆ ಗೇಮ್ಸ್ ಆಫ್ ಚಾನ್ಸ್, ಅಂದ್ರೆ ಕೌಶಲ್ಯದಿಂದ ಆಡೋದಕ್ಕೂ ಮತ್ತೆ ಏನಪ್ಪ ಅಂದ್ರೆ ಅದೃಷ್ಟದಿಂದ ಆಡೋದಕ್ಕಿರುವಂತದ್ದು ಏನಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಯಾರು ಕೌಶಲ್ಯದಿಂದ ಆಟವನ್ನ ಆಡ್ತಾರೆ ಅಂದ್ರೆ ಸ್ಕಿಲ್ ಯೂಸ್ ಮಾಡ್ಕೊಂಡು ಅಥವಾ ಸ್ಕಿಲ್ಸ್ ಇರುವಂತ ಗೇಮ್ ಅನ್ನ ಆಟ ಆಡ್ತಾರಲ್ಲ ಅಲ್ಲಿ ಅವರ ಕಂಪ್ಲೀಟ್ ಏನಾಗಿರುತ್ತಪ್ಪ ಅಂದ್ರೆ ಸೈಕಾಲಜಿಕಲ್ ಮತ್ತೆ ಫಿಸಿಕಲ್ ಅಬಿಲಿಟೀಸ್, ಅಂದ್ರೆ ಅವರು ಯಾವ ತರನಾಗಿ ಮೆಂಟಲ್ ಪ್ರಿಪೇರ್ ಆಗಿದ್ದಾರೆ ಮತ್ತೆ ಫಿಸಿಕಲ್ ಯಾವ ತರನಾಗಿ ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದನ್ನ ಏನ್ ಮಾಡುತ್ತೆ ಅಂದ್ರೆ ಅವರ ಗೇಮಿಂಗ್ ಔಟ್ಕಮ್ ಅನ್ನ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಚೆಸ್ ಆಡ್ಬೇಕಾದ್ರೆ ನಾವೇನ್ ಮೂವ್ಮೆಂಟ್ ಮಾಡ್ತೀವಿ ಯಾವ ಮೂವ್ಮೆಂಟ್ ಮಾಡಿದ್ರೆ ನಾವು ಗೆಲ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಮ್ಮ ಚಾನ್ಸ್ ಗಿಂತ ಜಾಸ್ತಿ ಏನಪ್ಪ ಅಂದ್ರೆ ಕೌಶಲ್ಯಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ತರನ ನೋಡ್ರಿ ಈ ಒಂದು ಗೇಮ್ಸ್ ಆಫ್ ಚಾನ್ಸ್ ಒಳಗೆ ಏನಪ್ಪ ಅಂದ್ರೆ ಯಾವುದೇ ತರನ ಅಂತ ಸ್ಕಿಲ್ಸ್ ಬೇಕಾಗಿಲ್ಲ, ಜಸ್ಟ್ ಅವನಿಗೆ ಏನಪ್ಪ ಅಂದ್ರೆ ಅದೃಷ್ಟ ಇತ್ತಂದ್ರೆ ಅವನಿಗೆ
ದುಡ್ಡು ಬರುತ್ತೆ, ಅದೃಷ್ಟ ಇರಲಿಲ್ಲ ಅಂದ್ರೆ ಅವನಿಗೆ ದುಡ್ಡು ಬರಲ್ಲ. ಹಾಗಾಗಿ ಸ್ಕಿಲ್ ಒಳಗಡೆ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬ ಪ್ಲೇಯರ್ಗೂ ಏನಾದ್ರೆ ಅವನದೇ ಆದಂತ ಕೆಲವೊಂದಿಷ್ಟು ಕೌಶಲ್ಯಗಳಿರುತ್ತೆ, ಸೆಟ್ ಆಫ್ ಸ್ಕಿಲ್ಸ್ ಇರುತ್ತೆ, ಅವುಗಳೇ ಏನಾಗಿರುತ್ತೆ ಅಂದ್ರೆ ಟೋಟಲಿ ಅದ್ರ ಮೇಲೆ ಡಿಪೆಂಡ್ ಆಗಿ ಅವನದೇನಪ್ಪ ಅಂದ್ರೆ ಸಕ್ಸಸ್ ರೇಟ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಒಬ್ಬ ಪ್ಲೇಯರ್ ಇದಾನೆ ಒಂದು ಚೆಸ್ ಆಡ್ತಿದ್ದಾನೆ ಅಂದ್ರೆ ಅವನಿಗೆ ಎಷ್ಟು ಕೌಶಲ್ಯ ಇರುತ್ತಲ್ಲ ಆ ಕೌಶಲ್ಯದ ಮೇಲೆ ಏನ್ ಮಾಡ್ತಾನೆ ಅಂದ್ರೆ ಅವನು ದಾಳವನ್ನ ಉರುಳಿಸ್ತಾನೆ, ಅದ್ರ ಮೇಲೆ ಅವನು ಏನಾಗ್ತಾನೆ ಅಂದ್ರೆ ಗೆಲ್ತಾ ಹೋಗ್ತಾನೆ. ಹಾಗಾಗಿ ಕೌಶಲ್ಯದ ಗೇಮ್ಗಳ ಬೇರೆ, ಅಲ್ಲಿ ಏನಾಗುತ್ತೆ ಅಂದ್ರೆ ಮನುಷ್ಯನ ಒಂದು ಬುದ್ಧಿ ಮೇಲೆ ಅದು ಡಿಪೆಂಡ್ ಆಗುತ್ತೆ, ಬದಲಾಗಿ ಏನಪ್ಪ ಅಂದ್ರೆ ಅವಕಾಶಗಳಿಗಿಂತ. ಈಗ ಚಾನ್ಸ್ ಅಲ್ಲಿ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಇಸ್ಪೀಟ್ ಆಡ್ಬೇಕ್ರೆ ಚಾನ್ಸ್ ಮೇಲೆ ವಿನ್ ಆಗ್ತಾರೆ. ಅದೇ ನೀವು ನೋಡ್ರಿ ಕೌಶಲ್ಯಗಳಿರುವಂತ ಗೇಮ್ ಅನ್ನ ನೋಡಿದಾಗ ಅಲ್ಲಿ ನಿಮಗೆ ಕೌಶಲ್ಯಗಳು ಇದ್ರೆ ಮಾತ್ರ ನೀವಲ್ಲಿ ವಿನ್ ಆಗುವಂತ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಯೂಸರ್ಸ್ ಏನಿರ್ತಾರಲ್ಲ ಇದ್ರಿಂದ ಏನಪ್ಪ ಅಂದ್ರೆ ವಿಚಲಿತರಾಗ್ತಾರೆ, ಯಾಕಂದ್ರೆ ಸ್ಕಿಲ್ಸ್ ಯೂಸ್ ಮಾಡಿ ಗೆಲ್ಲೋರ್ಗೆ ಇದೇನಾಗತ್ತಪ್ಪ ಅಂದ್ರೆ ತುಂಬಾ ಅನ್ಯಾಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈಗ ನೋಡ್ರಿ ಏನಾಗಿದೆ ಅಂದ್ರೆ ಈ ತರದ ಕ್ಲಾಸಿಫಿಕೇಶನ್ಸ್ ಇಲ್ಲ, ಅಂದ್ರೆ ಗೇಮ್ಸ್ ಆಫ್ ಚಾನ್ಸ್ ಮತ್ತೆ ಗೇಮ್ಸ್ ಆಫ್ ಸ್ಕಿಲ್, ಕೌಶಲ್ಯದಿಂದ ಕೂಡಿದಂತ ಆಟಗಳು ಮತ್ತೆ ಈ ಒಂದು ಅದೃಷ್ಟದ ಆಟಗಳು ಏನಿದೆಯಲ್ಲ ಅದಕ್ಕೆ ಯಾವುದೇ ತರನಂತ ಕ್ಲಾಸಿಫಿಕೇಶನ್ಸ್ ಇಲ್ಲ. ಕ್ಲಾಸಿಫಿಕೇಶನ್ಸ್ ಇದ್ರೂ ಕೂಡ ಏನಪ್ಪ ಅಂದ್ರೆ ಅವು ರಾಜ್ಯ ಸರ್ಕಾರದ ಕಾನೂನಿನ ಮೇಲೆ ಮತ್ತೆ ಈ ಒಂದು ಕೋರ್ಟಿನ ಜಡ್ಜ್ಮೆಂಟ್ ಅಥವಾ ತೀರ್ಪುಗಳ ಮೇಲೆ ಇದೆ. ಹಾಗಾಗಿ ಇಲ್ಲಿ ಏನಪ್ಪ ಅಂದ್ರೆ ಯಾವುದೇ ತರನಂತ ಮೆಥಡ್ಸ್ ಇಲ್ಲ, ಯಾವ ತರನಾಗಿ ನಾವು ಇವ್ಯಾಲ್ಯುವೇಟ್ ಮಾಡ್ಬೇಕು ಅಂತ, ಯಾವ ಗೇಮ್ ಅನ್ನ ನಾವು ಕೌಶಲ್ಯದ ಗೇಮ್ ಅಂತ ಕರಿಬೇಕು, ಯಾವ ಒಂದು ಗೇಮ್ ಅನ್ನ ನಾವು ಏನಪ್ಪ ಅಂದ್ರೆ ಚಾನ್ಸ್ ಗೇಮ್ ಅಂತ ಕರಿಬೇಕಂತ ಹೇಳ್ಬೇಕನ್ನೋದಕ್ಕೆ. ಆಮೇಲೆ ನೋಡ್ರಿ ಈ ಇಂಡಸ್ಟ್ರಿನ ನಾವು ಲಾರ್ಜ್ ಆಗಿ ನೋಡಿದಾಗ ಆನ್ಲೈನ್ ಗೇಮ್ ಅನ್ನು ಕೂಡ ಏನಪ್ಪ ಅಂದ್ರೆ ಬೇರೆ ತರನಾಗಿ ಡಿಫ್ರೆಂಟ್ ಗ್ಯಾಂಬ್ಲಿಂಗ್ ಅಂತ ಕರೀತಾರೆ. ಬೇರೆ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಜಜ್ಮೆಂಟ್ ಅನ್ನ ನೋಡಿದಾಗ ನೋಡ್ರಿ ಇಲ್ಲಿ ಏನ್ ಹೇಳಿದೆ ಅಂದ್ರೆ ರಾಜ್ಯಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಆನ್ಲೈನ್ ಸ್ಕಿಲ್ ಬೇಸ್ಡ್ ಗೇಮ್ಸ್ ಏನಿದೆಯಲ್ಲ ಇದೇನಾಗಿದೆ ಅಂದ್ರೆ ನ್ಯಾಯಸಮ್ಮತವಾದಂತ ಒಂದು ಬಿಸ್ನೆಸ್ ಆಗಿದೆ. ಹಾಗಾಗಿ ಇವುಗಳು ಏನಾಗಿದೆ ಅಂದ್ರೆ ಫಂಡಮೆಂಟಲ್ ರೈಟ್ ಆಗಿ ನೀವು ಏನಪ್ಪ ಅಂದ್ರೆ ಸಂವಿಧಾನದಲ್ಲಿ ಕಾಪಾಡಬೇಕಂತ ಹೇಳ್ತಿದ್ರೆ, ಅವುಗಳನ್ನ ನೀವು ಸಂರಕ್ಷಣೆ ಮಾಡ್ಬೇಕು, ರಕ್ಷಣೆ ಮಾಡ್ಬೇಕಂತ ಹೇಳ್ತಿದ್ರೆ. ಅಂದ್ರೆ ನೋಡ್ರಿ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ತನ್ನ ತೀರ್ಪಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ಆನ್ಲೈನ್ ಅಲ್ಲಿ ಸ್ಕಿಲ್ ಬೇಸ್ಡ್ ಗೇಮ್ಸ್ ಏನಿದೆ ಅಂದ್ರೆ ಯಾವುದು ಕೌಶಲ್ಯದಿಂದ ಕೂಡಿದಂತ ಆಟಗಳಿದೆಯಲ್ಲ ಇದು ಒಂದೇನಪ್ಪ ಅಂದ್ರೆ ನ್ಯಾಯಸಮ್ಮತವಾದಂತ ಒಂದು ಬಿಸ್ನೆಸ್ ಆಗಿದೆ. ಈ ತರದ ಆಕ್ಟಿವಿಟೀಸ್ ಅನ್ನ ನೀವೇನಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳಲ್ಲಿ, ಸಂವಿಧಾನದಲ್ಲಿ ಬರುವಂತ ಮೂಲಭೂತ ಹಕ್ಕುಗಳಲ್ಲಿ ನೀವು ಕಾಪಾಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರಗಳಿಗೆ ಅವರು ಹೇಳಿದ್ದಾರೆ. ಹಾಗಾಗಿ ನೋಡ್ರಿ ಈ ಏನ್ 20% GST ಆಗ್ತಾರಲ್ಲ ಇದರಿಂದ ಯಾವ ತರನಾಗಿ ಈ ಒಂದು ಆನ್ಲೈನ್ ಗೇಮಿಂಗ್ ಪ್ಲಾಟ್ಫಾರ್ಮ್ ಗೆ ಎಫೆಕ್ಟ್ ಆಗುತ್ತೆ ಅಂತ ನಾವು ಮುಂಬರುವ ದಿನಗಳಲ್ಲಿ ರಿಪೋರ್ಟ್ ಅನ್ನ ಕಾದ್ ನೋಡೋಣ. ಯಾಕಂದ್ರೆ ಈಗ ಅರ್ಲಿ ಆಗುತ್ತಿದೆ ನಾವು ಜಜ್ಮೆಂಟ್ ಅನ್ನ ಮಾಡೋದು. ಸೊ ಪಾಸಿಟಿವ್ ಆಗ್ಬಹುದು, ನೆಗೆಟಿವ್ ಆಗ್ಬಹುದು, ಯಾವ ತರನಾಗಿ ಇದು ಎಫೆಕ್ಟ್ ಬೀರುತ್ತೆ ಅಂತ ಹೇಳಿ ನಾವು ಮುಂಬರುವ ದಿನಗಳಲ್ಲಿ ಕಾದು ನೋಡೋಣ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ಸ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.